ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಕ್ಕು ಮೂತುದರ್ಸೋ ಹುಡುಗಿರಿಗೆ, ನಕ್ಕು ಹಲ್ಲು ದರ್ಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗುವಿನ ದೊಡ್ಡವ್ರಿಗೆ, ದೊಡ್ಡವರ ಹೃದಯರ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದು ಒಂದೇ. ಸೈಡ್ ಗಿಡ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಖಿಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4, ಕೋಪಾಡ್ ಬೈ ಫೈವ್ ಸ್ಟಾರ್ ಅಸೋಸಿಯೇಟ್ ಸ್ಪಾನ್ಸರ್ ಇಂಡಿಯನ್ ಆಯಿಲ್, ಸೈಕಲ್ ಪ್ಯೂರ್ ಅಗರ್ಬತ್ತೀಸ್, ಡಿಜಿಟಲ್ ಸ್ವಿಮ್ಮಿಂಗ್ ಪಾರ್ಟ್ನರ್ Z5. ನಮ್ಮ ಕಿಲಾಡಿಗಳು ಮೆಗಾ ಆಡಿಷನ್ ನಿಂದ ಇಲ್ಲಿವರೆಗೂ ಅವರ ನಿರಂತರ ಅಭ್ಯಾಸದಿಂದ ನೂರಾರು ಕಾನ್ಸೆಪ್ಟ್ ಗಳ ಮೂಲಕ ತಮ್ಮ ಅಭಿನಯವನ್ನ ಪ್ರಸ್ತುತ ಪಡಿಸ್ತಾ ಇಡೀ ಕರುನಾಡನ್ನೇ ರಂಜಿಸ್ತಾ ಬಂದಿದ್ದಾರೆ. ಆದ್ರೆ ಇವತ್ತು ಅವರ ನಗುವಿನ ಪಯಣಕ್ಕೆ ಹೊಸ ತಿರುವು ಬೀಳುವಂತ ಸಮಯ. ಇಷ್ಟು ದಿನ ನಮ್ಮ ಜಡ್ಜಸ್ ಕೊಟ್ಟಂತ ಅಭಿನಯದ ಸವಾಲುಗಳನ್ನ ಸ್ವೀಕರಿಸಿದಂತಹ ಕಿಲಾಡಿಗಳು ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಧೂಳೆಬ್ಸೋ ಪರ್ಫಾರ್ಮೆನ್ಸ್ ಕೊಡಕ್ಕೆ ನಾವು ಸ್ಟ್ರಾಂಗ್ ಆಗಿದೀವಾ ಅಂತ ತಮ್ಮನ್ನ ತಾವೇ ಪ್ರಶ್ನಿಸಿಕೊಳ್ಳುವಂತ ಸಮಯ. ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಅಂತಿಮ ಉತ್ತರ ಇಂದಿನ ಸಂಚಿಕೆಯಿಂದ ನಮ್ಮ ಕಿಲಾಡಿಗಳಿಗೆ ಸಿಗುತ್ತೆ ಅಂತ ಹೇಳ್ತಾ ಇದೆ ಜೋಶ್ ಅಲ್ಲಿ ನಗುವಿನ ಅರಮನೆಯಲ್ಲಿ ಶುರು ಮಾಡೋಣ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಕ್ವಾರ್ಟರ್ ಫಿನಾಲೆ. ಕ್ವಾರ್ಟರ್ ಫಿನಾಲೆನಲ್ಲಿ ಫುಲ್ ಬಾಟ್ಲ್ ನಗುವಿನ ಕಿಕ್ ಕೊಡೋದಕ್ಕೆ ಸಜ್ಜಾಗಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಅದೇ ರೀತಿ ಇಲ್ಲಿ ಬಂದು ಕುಳಿತಿರ್ತಕ್ಕಂತ ಸೀನಿಯರ್ ಕಿಲಾಡೀಸ್, ನಿಮ್ಗೂ ವೆಲ್ಕಮ್ ಟು ದಿ ಶೋ. ಲವ್ಲಿ ಆಡಿಯನ್ಸ್, ಸ್ವಾಗತ, ಸುಸ್ವಾಗತ ನಿಮ್ಮೆಲ್ರಿಗೂ. ಈಗ ನಮ್ಮ ಯೂನಿವರ್ಸಿಟಿಯ ರತ್ನಗಳನ್ನ ಅಂದ್ರೆ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ಮೊದಲ ಜಡ್ಜ್ ಇವರು ನಕ್ರೆ ಸಿಕ್ಕಾಪಟ್ಟೆ ಸ್ವೀಟಿ, ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಸೆಟ್ ನ ಅನುರಾಗ ದೇವತೆ, ಕ್ರೇಜಿ ಕ್ವೀನ್ ರಕ್ಷಿತಾಂಬೆ. ನಮ್ಮ ಮುಂದಿನ ಜಡ್ಜ್ ಇವರು ಕಾಮಿಡಿ ಲೋಕಕ್ಕೆ ದಾದಾ, ಕ್ಲೋಸ್ಅಪ್ ಅಲ್ಲಿ ಕ್ಯಾಮರಾ ಇಟ್ಟರೆ ಎಕ್ಸ್ಪ್ರೆಷನ್ ನಲ್ಲೇ ನವರಸಗಳನ್ನ ತೋರಿಸುವಂತ ನಾಯಕ, ಲೆಟ್ಸ್ ವೆಲ್ಕಮ್ ನವರಸ ನಾಯಕ ಜಗಣ. ಇದೇ ಜೋಶ್ ಅಲ್ಲಿ ಇವತ್ತಿನ ಮೊದಲನೇ ಆಕ್ಟ್ ಕಡೆಗೆ ಹೋಗೋಣ. ನೋಡಿ, ಒಬ್ಬೊಬ್ರಿಗೆ ಒಂದೊಂದರ ಹುಚ್ಚಿರುತ್ತೆ ಕಣ್ರಿ. ಒಬ್ರಿಗೆ ಹಾಡೋ ಹುಚ್ಚಿರುತ್ತೆ, ಒಬ್ರಿಗೆ ಕತೆ ಕವನ ಗೀಚ ಹುಚ್ಚಿರುತ್ತೆ, ಮತ್ತೊಬ್ರಿಗೆ ಯದ್ವಾತ್ ಅಥವಾ ಕುಣಿಯೋ ಹುಚ್ಚಿರುತ್ತೆ. ಅದೇ ತರ ಇಲ್ಲೊಬ್ಬ ಮದುವೆ ಹುಡುಗನಿಗೆ ಬ್ಯಾಂಡ್ ಸೆಟ್ ಮ್ಯೂಸಿಕ್ ಕೇಳಿದ್ರೆ ಸಾಕು, ಯದ್ವಾತ್ ಅಂತ ಕುಣಿಯೋ ಹುಚ್ಚಿದೆ. ಆದ್ರೆ ದುಡ್ಡು ಮಾತ್ರ ಬಿಚ್ಚಲ್ಲ ಆಸಾಮಿ. ಸೊ ಆ ಕಂಜೂಸರಾಯ ಮದುವೆ ಗಂಡಿಗೆ ಬ್ಯಾಂಡ್ ಸೆಟ್ ನವರು ಹೇಗೆ ಬುದ್ಧಿ ಕಲಿಸ್ತಾರೆ ಅನ್ನೋ ಕಥೆನ ಈ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ. ಗದಗ್ನ ಜವಾರಿ ಹೈದ ಹರೀಶ್, ಹಾಸನದ ಮಂಜುಳ, ಮಾನಸ, ಮಂಗಳೂರಿನ ರಾಘವೇಂದ್ರ ರೈ ಹಾಗೂ ಕುಂದಾಪುರದ ನಾಗರಾಜ್. ಚೆನ್ನಿಗರಾಯ ಕೈಯ ಹಿಡಿವನು ತಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಬಿಸುವಾಲಿ ನಿನ್ನ ಹಾಡಲ್ಲಿ. ನಮಸ್ಕಾರ ಜಗ, ಏನು ಇಷ್ಟು ಖುಷಿಯಾಗಿದನಲ್ಲ ಅಂತ ನೋಡ್ತಾ ಇದ್ರಿ ಜಗಣ. ಇವತ್ತು ನನ್ನ ಮದುವೆ ಐತ್ರಿ, ಮದುವೆ ಐತಿ ಜಗಣ. ಈ ಜಗತ್ನಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ ವೀಕ್ನೆಸ್ ಇದ್ದೇ ಇರುತ್ತೆ. ಈಗ ನೋಡ್ರಿ, ಇದ್ದಿದ್ದನ್ನ ಇದ್ದಾಗೆ ನೇರವಾಗಿ ಮಾತಾಡೋದು ನಿಮ್ ವೀಕ್ನೆಸ್, ಇನ್ನು ಕ್ಯೂಟ್ ಆಗಿ ನಗೋದು ನಮ್ ರಕ್ಷಿತಾ ಮೇಡಮ್ ವೀಕ್ನೆಸ್. ಇನ್ನು 10,000 ರೂಪಾಯಿ ಪೇಮೆಂಟ್ ತಗೊಂಡು ಅರ್ಧ ಸ್ಕಿಟ್ ಇದ್ದು ಇನ್ನು ಅರ್ಧ ಸ್ಕಿಟ್ ಇದ್ದಾಗ ನಂದು ಶೂಟಿಂಗ್ ಇದೆ ಅಂತ ಬೇರೆ ಪ್ರೋಗ್ರಾಮ್ ಮಾಡಕ್ ಹೋಗ್ತಾರಲ್ಲ, ಅದು ನಮ್ ಸೀನಿಯರ್ ವೀಕ್ನೆಸ್. ಇನ್ನು ಇಡೀ ಕರ್ನಾಟಕನೇ ನಗಿಸ್ಬೇಕಂತ ನಿಂತಿದಾರಲ್ಲ ನಮ್ಮ ಕಾಮಿಡಿ ಕಿಲಾಡಿಗಳು, ಅದು ಅವ್ರ ವೀಕ್ನೆಸ್. ಹಂಗೆ ನನಗೂ ಒಂದು ವೀಕ್ನೆಸ್ ಇದೆ, ಅದಕ್ಕೆ ನನಗೆಲ್ಲರೂ ವೀಕ್ನೆಸ್ ವಿನೋದ ಅಂತಾರೆ. ಆ ವೀಕ್ನೆಸ್ ಏನು ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಓಕೆ ಅಪ್ಪ, ಮದುವೆ ಗಂಡು ವಿನೋದ, ಮದುವೆ ಕಾರ್ಯಕ್ರಮಕ್ಕೆ ಲೇಟ್ ಆಗ್ತಾ ಇದೆ, ಬೇಗ ಪ್ರಾರಂಭ ಮಾಡೋಣ. ಕರೆಯಪ್ಪ ನಿನ್ನ ಹುಡುಗಿನ. ಏ ಚಿನ್ನ ಬಾರಮ್ಮ, ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೇಡ, ಮದುವೆ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು ಅಂತ. ಅದಕ್ಕೆ ಯೋಚನೆ ಮಾಡಿ ಕಾಮಿಡಿ ಕಿಲಾಡಿ ಸೀಸನ್ 4 ಹೀರೋನ ಮದುವೆ ಆಗ್ತಾ ಇದ್ದೀನಿ.
ದೀಕ್ಷಿತ ಮೇಡಮ್, ಇದನ್ನ ಒಂದ್ 4 ವಾರದ ಹಿಂದೆ ವಿಚಾರಣೆ ಮಾಡಿದ್ರೆ ಪಾಪ ಮಿಮಿಕ್ರಿ ದೀಕ್ಷಿತ್ ಇನ್ನೂ ಈ ಸೀಸನ್ ಇರ್ತಿದ್ನು ಏನೋ. ಹುಡುಗಿ ಅಪ್ಪ ಅಮ್ಮ ಆದಷ್ಟು ಬೇಗ ಇಲ್ಲಿ ಬರ್ಬೇಕು. ನಾಯಿ ಅಂದಿ ಗೂಬೆ ದರಿದ್ರು ನಾನು ಮಗನೇ, ಯಾರ ಮನೆ ಏನ್ ಸಿಗುತ್ತೆ ಅಂತ ಕಾಯ್ತಾ ಇರ್ತೇಲೋ. ತಿಂದು ತಿಂದು ಆ ಹೊಟ್ಟೆ ನೋಡು, ಕಡ್ಗೆ ತರ ಈಸ್ಟ್ ಗಾತ್ರ ಬೆಳೆಸ್ಕೊಂಡವನೇ. ಬಿಟ್ಟಿ ಸಿಗುತ್ತೆ ಅಂದ್ರೆ ನಾಯಿಗಳ ಮನೇಲಿ ಬಿಡಲ್ಲ ನೀನು. ಚೆನ್ನಾಗಿ ಮುಕ್ಕೆಳಿಯದಯ್ಯ, ನಿನ್ ಜನ್ ಮಾಡ್ಬಿಟ್ಟು ನನ್ ಮಗಳು ಮದ್ವೆ ಮುಗಿಲಿ ತಾರಿ ಚೆನ್ನಾಗಿ ಇಟ್ಟು ತಿನ್ ತಿನ್ಕೊಂಡು ಹೋಗಿ ಬಂತೆ. ಯಾರ ಹತ್ರ ಮಾತಾಡ್ತಿದ್ಯಾ? ಅಯ್ಯೋ ನಿನ್ನೆಲ್ಲ ಕಣ್ ನಡೆಯೋ ತಕ್ಲ ನೀವು ಶುರು ಮಚ್ ಕಡಿಪ. ಹಾ ವಕ್ರ ತೊಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರದ. ನಾನು ಎಂಟ್ರಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ, ಅದಕ್ಕೆ ನಾನೇ ಆಡ್ಕೊಂಡ್ಬಂದೆ. ಸರ್ ಅಂದಂಗೆ ವೀಕ್ನೆಸ್ ಅನ್ನೋದಂದ್ರೆ ನೀವೇನಾ? ಅಯ್ಯೋ ಪಾಪ, ಮೊನ್ನೆ ಸಂತನ ಜೊತೆ ನೇಣು ಹಾಕೊಂಡು ಸತ್ತೋಗ್ಬಿಟ್ಟ. ಕೇಳಂಗಿಲ್ಲ ನಮ್ಮ ಅಣ್ಣ ಏನ್ ಅವನೆ, ಫಂಕ್ಷನ್ ಮಾಡಿದ್ರೆ ಯಾರು 1 ರೂಪಾಯಿ ಕೊಡಬೇಡ ಅಂತ ಹೇಳವನೆ. ನಾನು ಮದ್ವೆಗೆ ಬಾರಿಸಿದ್ದೀನಿ ಅಂತ ಹೊರಗೆ ಹೋಗಿ ಒಂದು 4 ಜನರ ಮುಂದೆ ಹೇಳ್ರಿ, ನಿನಗೆ 40 ಪ್ರೋಗ್ರಾಮ್ ಸಿಗುತ್ತೆ. ಮುಚ್ಕೊಂಡು ಬಾರಿಸೋದು ಕಲಿಯ, ನಾನು ಯಾರು ಅಂತ ಗೊತ್ತು ತಾನೇ. ಅಚ್ಚೋ, ನೀನು ಯಾವ ಕಾಮಿಡಿ ಕಿಲಾಡಿನೋ, ಅದೆಷ್ಟು ಸ್ಕಿಟ್ಟನ್ನು ಗೆಲ್ಸಿದ್ಯಾ, ಅದೆಷ್ಟು ಸ್ಕಿಟ್ಟನ್ನು ಹಾಳು ಮಾಡಿದ್ಯಾ ಅಂತ ನನಗೂ ಚೆನ್ನಾಗಿ ಗೊತ್ತು. ಅಚ್ಚೋ ರಕ್ಷಿತಾ ಮೇಡಮ್, ಇದು ಗಿಲ್ಲಿ ನಟಕ್ಕೆ ಬರಲ್ಲ, ಇನ್ನು ತಪ್ಪಿ ನನಗೆ ಹೇಳ್ತಿದ್ದಾನೆ ಅಷ್ಟೇ. ಆ ಗಿಲ್ಲಿನ ಬುಲ್ಬುಲ್ ಹಕ್ಕಿ ನುಂಗ್ಲಿ, ನೀವು ಕೂತ್ಕೊಳ್ಳಿ, ಮುಹೂರ್ತ ಮೀರಿ ಹೋಗುತ್ತೆ. ಕುಂತೆ 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 ಶಿರಾಜ್ ಗೌಡ್ರ. ಅಷ್ಟೊಂದು ವೀಕ್ನೆಸ್ ಇದ್ರೆ ಇವರನ್ನೇ ಆತಕ್ಕೋ ಕರೆಸೋದಕ್ಕೆ ಹೋಗಿದ್ದೆ. ಗಾಡಿ ಇಲ್ಲ, ಗ್ಯಾರೇಜ್ ಬ್ಯಾಂಡ್ ಇಲ್ಲ, ಮ್ಯಾರೇಜ್ ಸಾಧ್ಯ ಇದೆ. ನೀವ್ ಯಾಕೆ ಇಷ್ಟು ಫೀಲ್ ಮಾಡ್ಕೋತೀರಾ, ಕೂತ್ಕೊಳ್ಳಿ. ನನ್ನ ಹೆಂಡತಿನೂ ಒಂದು ದಿವ್ಸನೂ ರಮಿಸ್ಲಿಲ್ಲ ಹಿಂಗೆ. ಪಾಪ, ನಮ್ಮ ಮಾವಂಗಿ ಸ್ಕಿಟ್ನಲ್ಲಿ ಡೈಲಾಗೇ ಇಲ್ಲ. ವೀಕ್ನೆಸ್ಸು ಇದಾ ನೀನು ವೀಕ್ನೆಸ್ಸು? ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟು ಅಂತ ಹೇಳಿ ನಮಗೆ ಬಿಲ್ಡಪ್ ಕೊಟ್ಟಿಯಲ್ಲ, ಈಗ ತೋರಿಸ್ತೀನಿ ನಾನು ಯಾರು ಅಂತ. ಅಲ್ಲೇ ನಾವು ಬಂದಿರೋದು ಸೆಲೆಬ್ರಿಟಿ ಮ್ಯಾರೇಜ್ಗೆ ಕಂಡ್ರು. ಅದು ನೆನಪಿರ್ಲಿ, ಸ್ವಲ್ಪ ವೆರೈಟಿ ಆಗಿ ಬರ್ಸಕ್ಕೆ ರೆಡಿ ಇರು. ಆದಷ್ಟು ಬೇಗ ಜೀರಿಗೆ ಬೆಲ್ಲ ತಗೊಳಪ್ಪ. ನೀನು ಹುಡುಗಿ ನೆತ್ತಿ ಮೇಲಿಡು, ನೀನು ತಗೊಳಮ್ಮ ಆ ಹುಡುಗನ ನೆತ್ತಿ ಮೇಲಿಡಮ್ಮ. ಸಾರಿ ಜಗಣ್ಣ, ನಾನು ಅಂದ ಗಾಡಿ ಅಂತ ಚಕ್ಕೋಣ ಹೊಂಟಿದ್ದೆ, ಅದಂತೀನಿ ಲಾರಿ ಉಸುಗ್ನ ಯಾಕೆ ಸಿಕ್ಕೊಳಕತ್ತೈತಿ ಅಂತ. ಅಯ್ಯೋ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ಮಗಳೇ? ಕುತ್ಕೊ, ಮದುವೆಗಿಂತ ಮುಂಚೆ ನಿಮ್ಮ ಅಪ್ಪನ ಇವನಿಗಿಂತ ನಾ ಆಕ್ರೋಶ ಕುಣಿತಿದ್ದ. ಇವಾಗ ನೋಡು ಏನಯ್ಯ. ನೀವ್ ಹೆಂಗ ಹೇಳ್ತೀರಿ ಹಂಗೆ. ಅಯ್ಯೋ ನಿಮ್ಮ ಮುಂಡಾ ಮೋಸು, ಬೇಗ ಕುತ್ಕೊಳ್ರಯ್ಯ ಇಬ್ರು. ತಗೊಳ್ಳಿ ಇಬ್ರು ಹಾರನ ಬದಲಾಯಿಸ್ಕೊಳ್ಳಿ, ನೀನು ತಗೊಳಮ್ಮ ಹಾರ ಹಾಕಮ್ಮ. Thank you.
ಅಡ್ಜಸ್ಟ್ ಮಾಡ್ಕೊಂಬ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾ ಲೈಕ್ ಕಮೆಂಟ್ಸ್ ಎಲ್ಲ ಜಾಸ್ತಿ ತಗೊಳ ಅನ್ಕೊಂಡಿದ್ದೆ. ನಿಮ್ಗೇನು ಮದ್ವೆ ಆಗ್ಬೇಕಂತೀತ ಬೇಡಂತೀತ? ಯಾವಾಗ ಬೇಕು ಅವಾಗ ಬಾರಿಸ್ಬೇಡ್ರು, ಮದ್ವೆ ಆದ್ಮೇಲೆ ಬಾರಿಸ್ರಿ. ಅದೇ ನಮ್ಗೆ ಸ್ವಲ್ಪ ಪೇಮೆಂಟ್ ಕ್ಲಿಯರ್ ಮಾಡ್ಬಿಟ್ರ ನೀವ್ ಹೆಂಗ್ ಹೇಳ್ತೀರ ಅಂತ ಕೇಳ್ತೀವಿ ನಾವು. ಪೇಮೆಂಟ್ ಎಷ್ಟು ಮಾತಾಡಿದ್ದೆ ಅದಕ್ಕಿಂತ ಡಬಲ್ ಕೊಡ್ತೀನಿ. ತಾಯಿ ಕಟ್ಟಮಕ್ಕವಾದ್ರೂ ಮಾತ್ರ ಬಾರಿಸ್ಕೋಬೇಡ್ರಿ, ಓಕೆನಾ? ಓಕೆ. ಇನ್ನೊಂದು ಹಿಂಗೂ ಬರಬಾರ್ದು ಸೌಂಡ್, ಓಕೆನಾ? ಬರಂಗಿಲ್ಲ, ಕುಂದ್ರ ನಾನು ಕುಂದಿರ್ಬೇಕ. ಮುಂದೆ ಮೋಚ ಹೋಯ್ತು, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ ಕಣೋ. ನೋಡು ನಂದು ಮೂತ್ರ ಹೋಗ್ತಾ ಇದೆ. ಎಲ್ಲರಿಗೂ ಇಲ್ಲಿದ್ದವ್ರಿಗೆಲ್ಲ ಸಮಾಧಾನ. ಶ್ರೀ ಪಟಾಕ ಡೊಂ ಪಟಾಕ ರಕ್ಷಿತ ಮೇಡಮ್, ಪುಣ್ಯ ಈಗ ಬಾರಿಸ್ಲಿಲ್ಲ. ಇಲ್ಲ ಇವಳಿಗೆ ಕಟ್ಬೇಕಾಗ್ತ ಅಲ್ಲಿ ನಾವು ರಮ್ಮಂಗ್ ಕಟ್ಬಿಡ್ತಿದ್ವಿ. ಆಯ್ತಪ್ಪ, ದಕ್ಷಿಣ ಕೊಟ್ಬಿಟ್ರೆ ನಾವು ದಯಪಾಲಿಸಿ ಬಿಡ್ತೀವಿ. ಅತ್ಲಾಗೆ ವೆರಿ ಈಸಿ, ಉತ್ತರ ಕಡೆ ಮಗ ಮಾಡ್ಕೊಂಡು ಹೋಗ್ರಿ, ದಕ್ಷಿಣ ತಾನೇ ಸಿಗುತ್ತೆ. ನಿಮ್ಮ ಅಪ್ಪನು ಹಿಂಗೆ ಎಂದು ಎರಡು ಮದುವೆ ಮಾಡ್ಕೊಂಡ ಕಣಯ್ಯ, ನನಗೆ ದಕ್ಷಿಣನೇ ಕೊಡ್ಲಿಲ್ಲ ಅವನು. ಅಯ್ಯೋ, ಇಷ್ಟಕ್ಕೆ ನಮ್ಮ ನಿಮ್ಮ ಸಂಬಂಧ ಮುಗಿತಿದ್ದೇನ್ರಿ ಜಗಣ್ಣ? ಮತ್ತೆ ಈಗ ನೋಡ್ರಿ, ನಮ್ಮ ಮದ್ವೆ ಆಯ್ತು, ನಮ್ಮ ಮದ್ವೆ ಆದ್ಮೇಲೆ ಮಕ್ಳು ಆಗ್ತಾರೆ, ಅವ್ರ ನಾಮಕರಣ ಅಂತ ಇರುತ್ತೆ, ಆದ್ಮೇಲೆ ಅವರು ಮದ್ವೆ ಅಂತ ಆಗ್ತಾರೆ, ಅವ್ರ ಮಕ್ಳು ನಾಮಕರಣ ಅಂತ ಇರುತ್ತೆ. ಇದೆಲ್ಲ ಸೇರಿ ಒಟ್ಟಿಗೆ ನಾ ನಿಮ್ಗೆ ಕೊಡ್ತೀನಿ. ಮುಂಡಾ ಮೋಸ್ತು, ಅವ್ರು ಮದ್ವೆ ಹೇಳಿದ್ರು ಆ ವಿನೋದನ ಮದ್ವೆ ಹೋಗ್ಬೇಡ್ರಿ, ದೊಡ್ಡ ಜಿಪ್ಪನ ಮಗ ಅಂತ. ಆದ್ರೂ ನಾನು ಕೇಳಿಲ್ಲ. ಮುಂಡಾ ಮೋಸ್ತು, ಈ ಜನ್ಮದಲ್ಲಿ ನೀನು ಉದ್ದಾರ ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ. ಒಳ್ಳೆ ಆಫರ್ ಕಳ್ಕೊಂಡ್ರು ರಕ್ಷಿತಾ ಮೇಡಮ್. ಅಣ್ಣರೇ, ನೀವು ಹೇಳಿದಾಗ ನಾವು ಫುಲ್ ಸೈಲೆಂಟ್ ಇದ್ವಿ, ನಮ್ಗೆ ಒಂದ್ಸಲ ಪೇಮೆಂಟ್ ಕೊಟ್ರೆ ನಾವು ಹೋಗ್ಬಿಡ್ತೀವಿ. ಅವ್ರದ್ದು ಸೆಟ್ಲ್ ಮಾಡಿ ನಿಮಗ್ ಕಲೆಕ್ಟ್ ಆಗ್ಬೇಕು ಅಂತಿದ್ದೆ ನಾನು. ಶಾಣಿದಿರಿ ನೀವು. ಏನ್ ಬೇಕು? ಪೇಮೆಂಟ್? ಪೇಮೆಂಟ್ ಸರ್ ಇದ್ರೆ ನನ್ ಮಗನೇ, ನನಗೆ ಇದು ವೀಕ್ನೆಸ್ ಆಯ್ತಂತ ಗೊತ್ತಿದ್ರು ಮುದ್ದಾನ್ ಬೇಕು ಬೇಕು ಅಂತ ಬರ್ತೀಯ. ಮದ್ವೆನಾಯ್ತು, ಎಲ್ಲನಾಯ್ತು, ದೊಡ್ಡಲ್ಲ, ಒಂದ್ ರೂಪಾಯಿ ಚಿಲ್ಲರ್ ಕೊಡಲ್ಲ, ಏನ್ ಮಾಡ್ತಿ ಮಾಡ್ಕೊಡಲ್ಲೇ. ಹುಲಿ ಭೇಟಿಗೆ ಸಿದ್ಧವಾಗಿದೆ, ಜಿಂಕೆ ರೆಡಿನಾ? ನಾನ್ ಫುಲ್ ರೆಡಿ, ಬೇಗ ಬನ್ನಿ. ನಾನಿದ್ದೀನಿ, ಬಾರೆ ಬನ್ರಿ. ಬಾರಿ 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 ವೀಕ್ನೆಸ್, ದುಡ್ಡು ಕೊಡ್ತೀನಿ ಅಂತ ಹೇಳಿ ನಮ್ಗೆ ತೋರಿಸ್ಬಿಟ್ಟಲ್ಲ, ಬುಸ್ ಬುಸ್ಸು ಬ್ಲಾಂಕ್ ಔಟ್ ಆಗ್ಲಿ, ನಾನು ಯಾರು ಅಂತ ತೋರಿಸ್ತೀನಿ. ಏ ಬರ್ರಿ. ಕರೆಂಟ್ ಹೋದ ಟೈಮ್ ಅಲ್ಲಿ ಹುಡುಗಿ ಇದ್ಲು ಮಗ್ಲಲ್ಲಿ, ಮನಸ್ಸಲ್ಲೊಂದು ಪ್ರಶ್ನೆ, ಏನ್ ಮಾಡ್ಲಿ ಏನ್ ಮಾಡ್ಲಿ ಶಿವನೇ ಏನ್ ಮಾಡ್ಲಿ. ಇಷ್ಟೊಂದು ಎಕ್ಸಾಕ್ಟ್ ಆಗಿದ್ದೀರಾ ಈ ಸಮಯಕ್ಕೋಸ್ಕರ? ಎಷ್ಟು ದಿವಸದಿಂದ ಕತ್ತಿದ್ದೆ ಆನಂದಣ್ಣ, ಎಷ್ಟೋ ದಿವಸದಿಂದ ಆಸೆ ಪಟ್ಟಿದ್ದೆ, ಈ ವರ್ಷ ಕೈಗೂಡ್ತಣ. ಇನ್ನೊಂದ್ ತಡಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಹರಿಯೋ ನೀರ್ನ ಯಾ ನನ್ ಮಗನ ಕೈಲೇ ತಡಿಯಕ್ ಸಾಧ್ಯನೇ ಇಲ್ಲ. ಚೀನಾ ರೀ, ನಕ್ಷತ್ರ ಏನ್ ಸಕ್ರೆ ಅಡಿನಾ? ಹೌದು ಬನ್ರಿ. ಒಂದು, ಎರಡು, ಮೂರು. ಮೂರೇ ನಿಮಿಷ ವೀಕ್ನೆಸ್ ವಿನೋದನ ಪಾತ್ರ ಮಾಡುತ್ತಿರುವ ಜವಾರಿ ಹರೀಶ, ಈಗ ತೋರಿಸ್ತೀನಿ ಭರವಸೆ ಅವೇಶ. ಒಳಗಡೆ ಇರೋದ ಹೆಂಗನ ಆಚೆ ಕರಿತೀಯ ನೋಡು ಪೋತ್ಲಾಲ್ಯ. ಗುತ್ತಿನೊಳಗಡೆ ಹೋಗಿರುವ ಇಲಿಯನ್ನು ಬಾಲ ಹಿಡಿಯದೆ ಹೇಗೆ ಹೊರಗೆ ತರಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ.
ಗಂಟೆ ನನ್ನ ಮುಂದೆ ಮನೆ ಮುಂದೆ ಹಲೋ ನಿಮ್ಮ ಮನೆ ಮುಂದೆ ಯಾವ ತಿರುಪೊಕ್ಕಿ ನನ್ನ ಮಗ ಬಳಸ್ತಾ ಇದ್ದಾರೆ. ಸಾರ್ವಜನಿಕರ ರಸ್ತೆ ನನ್ನ ಕೈ ನನ್ನ ಹಳ್ಳಿ ನನ್ನ ಇಷ್ಟ ನಿನಗೇನು ಕಷ್ಟ ಉಷ್ಟ ಹಿಂಗೆ ಮಾತಾಡಕ ವಸ್ತು ಬಂದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸರ್. ಪೊಲೀಸ್ ನೀನು ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿಲಿಲ್ವೇನೋ ಒಪ್ಪಿನ್ರಿ, ಅದಕ್ಕೆ ಇವಾಗ ನಾನು ಹೊಡಿತಾ ಇದೀನಿ. ಈಗ ನೀವು ನಿಲ್ಸಲ್ಲ, ಇಲ್ಲ ನಿಲ್ಸಲ್ಲ. ಮನೆಯಾಗ ಎರಡು ಕುರಿ ಕಟ್ಟ ಗೂಟ ಇದ್ವು, ಅವೆರಡು ಗೂಟ ಕಿತ್ತು ಅನ್ಕಿವಾಗ ನಾನು ಬಡ್ಕೊಂತೀನಿ ಅಂದೆ. ಅಲ್ಲಿ ಬಡ್ಕೋ, ಇಲ್ಲಿ ಬಡಿತೀನಿ. ಹೇಳು ಒಳಗಡೆ ಹೋದ್ನಲ್ಲಣ್ಣ, ನೋಡು ಪೋತಿಲ್ಲ ಅಲ್ಲಿ ಕೋಳಿ ನಾ ಮೊದಲು ಬಲಿಯಾಗ ಬಿಡ್ಬೇಕು, ಆಮೇಲೆ ಹಿಡಿದು ಕೈ ಕಳಿಸ್ಬೇಕು. ರುಕೋಜರ ಸಬರ್ಕರು ಚಿನ್ನ ರೀ, ಇಷ್ಟೊತ್ತು ಎಲ್ಲಿಗ್ರಿ ಹೋಗಿದ್ರಿ? ಏನಿಲ್ಲಮ್ಮ, ಅವು ಒಂದೆರಡು ನಾಯಿ ಬಂದಿದ್ವಾ ಓಡ್ಸಕ್ ಹೋಗಿದ್ದೆ, ಈಗ ನಮ್ದೇನು ಶುರು ಆಗುತ್ತೆ. ಆ ಸೌಂದರ್ಯ ಸಮರ ಜಗಣ ಇಲ್ಲಿ ಸೋತವನೇ ಅಮರ, ಕಳೆದುಕೊಳ್ಳಲು ಏನು ಇಲ್ಲ ಇಲ್ಲಿ ಇರುವುದನ್ನೇ ತಿಳಿದು ಕಳೆದು ಪಡೆದುಕೊಳ್ಳಿ ಪಡೆದು ಕಳೆದುಕೊಳ್ಳಿ. ನಂದು ಇವತ್ತು ಜುಂಬುಡ್ ತಕ್ಕ ಐತಿ, ಮಾಡ್ಕೊಳಕ್ ಬಿಡ್ರು. ಏನ ಬೇಕು? ನಮ್ ಪೇಮೆಂಟ್ ಕೊಡು ಸಾಕು. ಪೇಮೆಂಟ್ಗೋಸ್ಕರ ಇಷ್ಟೊಂದು ದೊಡ್ಡ ಜಗಳನ? ಅಯ್ಯೋ ನಿಮಗ್ ದುಡ್ಡು ಕೊಡ್ರಿ ಅಂತ ಆವಾಗ್ಲೇ ಆನಂದ್ ಅಣ್ಣನ್ ಕೈ ಕೊಟ್ಟಿದ್ನಲ್ಲ, ಇಷ್ಟು ಹೋಗ್ರಿ. ಮತ್ತೆ ಶೂಟಿಂಗ್ ಮುಗಿತಂದ್ರೆ ಮನೆಗೆ ಹೋಗ್ಬಿಡ್ತಾರ. ಜಗೇಶ್ ಇಲ್ಲಿದ್ ನಂದ್ರೆ ನನ್ ಜುಂಬುಡ್ ತಕ್ಕ ಆಗಲ್ಲ. ಈ ನನ್ನ ಮಕ್ಳು ವಾಪಸ್ ಬರೋ ಸೈಕಲ್ ಗ್ಯಾಪ್ ನನ್ನ ಹೆಣ್ಣಿನ ಕರ್ಕೊಂಡು ಬೇರೆ ಊರಿಗೆ ಹೋಗ್ಬೇಕು. ಏನೋ ನಮ್ಮ ದುಡ್ಡು ನಮಗ್ ಕೊಟ್ಬಿಡ್ರಿ, ನಾ ಹೋಗ್ಬಿಡ್ತೀರಿ. ಬಾರ ಇಲ್ಲಿ ಬರ್ತೀನಿ. ಫುಲ್ಲು ರೀಲ್ ಬಿಟ್ಟು ಅನ್ಕೊಂಡ ರೀಲ್ ಮಾಸ್ಟರ್ ಎಸ್ಕೇಪ್ ಹೋಗ್ತಾನೆ. ಹೋಗೋ ಹುಡ್ಕೋ ಹೋಗೋ. ಬ್ಯಾಗ್ ಇಟ್ಕೊಂಡು ನನ್ನ ಜೊತೆಗೆ ಎಸ್ಕೇಪ್ ಆಗ್ಬೇಕಂತ ಜನ್ಮ ಎಸ್ಕೇಪ್ ಅದೇ ಎಸ್ಕೇಪ್ ಆಗ್ತಾ ನಾನು ನೋಡ್ತೀನಿ. ಎಷ್ಟು ಹಚ್ಕೊಳ್ರಿ ಬ್ಯಾಗ. ಯಾರ್ರೀ ಅವ್ರನ್ನ ಸಹಿಸಿದ್ದು? ಅವ್ರು ಸತ್ತಿಲ್ಲ. ಈಗ ನೋಡ್ರಿ ಬುಸ್ ಅಂತ ಮ್ಯಾಗ ಹೆಂಗ ಹೇಳ್ತಾರ? ಹಿಂದೆ 3-0 ತಗೊಳ ನಾಯಿ ತಗೊಂಡ್ ಮೊದ್ಲಿಂದ ತೊಲ್ಗು. ಹೊಸ ನೋಟ ಬರ್ರ. ದುಡ್ಡು ಸಿಕ್ಮೇಲೆ ಇನ್ನೇನೋ ಇದೆ ನಮ್ ಕೆಲಸ ಇಲ್ಲಿ. ಜಗಣ ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ, ಜಾಣನಿಗೆ ಮಾತಿನ ಪೆಟ್ಟು ಇಂತ ಕೋಳನಿಗೆ ಬ್ಯಾಂಡ್ ಪೆಟ್ಟು ಅಂತೇಳಿ ಬರೋ. ಇದೇ ಕುಸಿನ ಸ್ಟೆಪ್ ಗಳ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ಒತ್ತೆ ಪೆಟ್ಟು ಅಂತ ಒಂದು ಗಾದೆ ಮಾತಿದೆ. ಆ ನೀತಿನ ಆಕ್ಟ್ ಮೂಲಕ ಅವ್ರು ತಿಳಿಸಿದ್ರು. ಸೊ ಕಂಜೂಸ್ ಮಾಡಿದಂತ ಮದುವೆ ಗಂಡಿಗೆ ಹೇಗೆಲ್ಲಾ ಪಾಠ ಕಲಿಸಿದ್ರು ಬ್ಯಾಂಡ್ ಸೆಟ್ ನವರು ಅನ್ನೋದು ಇದ್ರಲ್ಲಿ ಇದ್ದಂತ ಒಂದು ಮಜವಾದಂತ ವಿಷಯ. ಸೊ ಆಕ್ಟ್ ಬಗ್ಗೆ ಜಡ್ಜಸ್ ಎಂಜಾಯ್ ಮಾಡ್ತಾ ಇದ್ರು, ಏನಂತ ಹೇಳ್ತಾರೆ ಕೇಳೋಣ. ಮೊದಲೇದಾಗಿ ರಕ್ಷಿತಾಂಬೆ ಓಕೆ
ಬಿಫೋರ್ ಕಮೆಂಟ್ಸ್ ಬಜಾರ್ ಬಂದಿದೆ ಅಂತಂದ್ರೆ ಸೂಪರ್. ನನಗೆ ಈ ಆಕ್ಟ್ ತುಂಬಾ ಇಷ್ಟ ಆಗಿದೆ. ಏನಕ್ಕೆ ಅಂದ್ರೆ ಆನಂದ್, ಇಟ್ ವಾಸ್ ನಾಟ್ ಜಸ್ಟ್, ನಾವು ಯಾವಾಗ್ಲೂ ಒಂದೊಂದು ಆಕ್ಟ್ ಒನ್ ಮ್ಯಾನ್ ಶೋ ಅಂತೀವಿ, ಇದು ಒನ್ ಮ್ಯಾನ್ ಶೋ ಇಲ್ಲ. ಇದು ದಿಸ್ ವಾಸ್ ಕಂಪ್ಲೀಟ್ ವೆರಿ ವೆರಿ ಹಾರ್ಡ್ ವರ್ಕ್ ಆಫ್ ಹರೀಶ್ ಅಂಡ್ ನಿಜಾಮ್ ಪುಟ್ ಟುಗೆದರ್. ವಾವ್. ನಾನು ಯೂಶ್ವಲಿ ಹರೀಶ್ ಒಂದು ಆಕ್ಟ್ ಸ್ಟಾರ್ಟ್ ಮಾಡುವಾಗ ಬೇರೆ ಯಾರಿಗೂ ನೋಡಬೇಕು ಆಕ್ಟ್ ಅಲ್ಲಿ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ಹರೀಶ್ ಇಸ್ ಯೂಶ್ವಲಿ ಸೋ ಗುಡ್, ಅವ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾನೆ. ಬಟ್ ಟುಡೇ ಐ ಥಾಟ್ ನಿಜಾಮ್ ವಾಸ್ ವೆರಿ ವೆರಿ ಗುಡ್. ಸೊ ಐ ಥಾಟ್ ದಟ್ ಹರೀಶ್ ಅಂಡ್ ನಿಜಾಮ್ ಜಾಯಿಂಟ್ ಎಫರ್ಟ್ ಈ ಆಕ್ಟನ್ನ ಗೆಲ್ಸಿದ್ದು. ಇಟ್ ವಾಸ್ ಬ್ರಿಲಿಯಂಟ್. ಲೈವ್ ಮ್ಯೂಸಿಕ್ ಕೂಡ ತುಂಬ ಒಂದು ಪ್ಲಸ್ ಅಂಡ್ ಆಡಿಡ್ ಬೋನಸ್ ಆಯಿತು ಈ ಆಕ್ಟ್ಗೆ ಡೆಫಿನೆಟ್ಲಿ. ಆ್ಯಂಡ್ ಪ್ರತಿಯೊಬ್ಬರು ಈ ಆ್ಯಕ್ಟಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಗುಡ್ ಜಾಬ್. ಜಗನ್, ಏನ್ ಹೇಳಕ್ ಇಷ್ಟಪಡ್ತೀನಿ? ನಾನು ಕಲಾರಂಗವನ್ನ 42 ವರ್ಷಗಳ ಕಾಲ ನೋಡ್ತಾ ಇದ್ದೆ. ಈ ಒಂದು ವೇದಿಕೆಗೆ ನಾವು ಎಷ್ಟು ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ಅಂದ್ರೆ, ಎಂಥ ಪ್ರತಿಭೆಗಳನ್ನ ಇಲ್ಲಿಂದ ಅನಾವರಣ ಮಾಡ್ತಾ ಇದೀವಿ ನಾವು ಇವತ್ತು. ಇದೇನೊಂದು ಆಕ್ಟ್ ಅಂತ ನಾವು ಮಾಡಿದೀವಿ, ನೋಡೋದಕ್ಕೆ ತುಂಬಾ ಸುಲಭವಾಗಿ, ಬಟ್ ಕಾನ್ವರ್ಸ್ ಮಾಡೋದಕ್ಕೆ ಇವ್ರಿಗೆ ಡ್ಯಾನ್ಸೇ ಮೇನ್ ಆಕ್ಟ್. ಡ್ಯಾನ್ಸು ಮಾಡ್ತಾ ಡೈಲಾಗು ಹೇಳ್ತಾ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಮಾಡೋಕ್ಕಾಗಲ್ಲ, ನನಗೆ ಕೊಟ್ಟರು ನಾನು ಮಾಡಲ್ಲ. ಅದಕ್ಕೆ ವಿಶೇಷವಾದಂಥ ಎನರ್ಜಿ ಬೇಕು. ನಾನು ಹೇಳ್ತೀನಲ್ಲ, ಇವರಿಬ್ಬರು ಅಲ್ಟಿಮೇಟ್. ತುಂಬ ಚೆನ್ನಾಗಿತ್ತು ರೀ. ನನಗೆ ನಿಮ್ಮ ಆ್ಯಕ್ಟ್ಗಿನ್ನ ನಿಮ್ಮ ಎನರ್ಜಿ ಮೇಲೆ ನಾನು ತುಂಬ ದೊಡ್ಡ ಗೌರವ ಬಂದ್ಬಿಡ್ತು ನನಗೆ. ಏನಪ್ಪ ಇದು, ನನಗೆ ರಾಘವೇಂದ್ರ ಅವ್ರನ್ನ ನಾನು ಪ್ರತಿ ಸರಿ ಗಮನಿಸ್ಬೇಕಾದ್ರೆ ನನಗೇನು ಅಂದರೆ, ಆತ ಹಾಕುವಂಥ ಗೆಟಪ್, ಇದುವರೆಗೂ ಪ್ರತಿ ಆಕ್ಟಲ್ಲಿ ಒಂದು ಸಣ್ಣ ಪಾತ್ರರಲ್ಲಿ ದೊಡ್ಡ ಪಾತ್ರರಲ್ಲಿ ವಿಭಿನ್ನವಾದ ಗೆಟಪಲ್ಲಿ ಬರ್ತಾರೆ. ಪೂಜಾರಿ ಪಾತ್ರದಲ್ಲಿ ಇವರು ಇರೋ ಸ್ಟೈಲ್ಗೆ, ಇವ್ರು ಬಂದಿದ್ದ ಸ್ಟೈಲ್ಗೆ, ಪ್ರಭಾಕರ್ ಸ್ಟೈಲ್ಗೆ ತಿರುಗಿ ವಾಪಸ್ ಕಟ್ ಮಾಡಿದ್ರೆ, ಈಸ್ ಎ ವಂಡರ್ಫುಲ್ ಕ್ಯಾರೆಕ್ಟರ್ ಆರ್ಟಿಸ್ಟ್. ಈ ಕ್ಯಾನ್ ಸೂಟ್ ಫಾರ್ ಎನಿ ರೋಲ್ಸ್. ನನಗೆ ನಮ್ಮ ಕುಳ್ಳಿನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಎಷ್ಟು ಅವಳು ಕೂಡ ಟುವರ್ಡ್ಸ್ ದಿ ಎಂಡ್ ಎಷ್ಟು ಬದಲಾವಣೆ ಆಗಿದ್ದಾಳೆ, ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ, ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ, ಆ್ಯಕ್ಟ್ ಮಾಡ್ತಾಳೆ. ಇನ್ನು ಸ್ವಂತ ಹೆಂಡತಿಗೆ ನಾವೇನು ಹೇಳೋದು, ಎಲ್ಲ ಶೋಲು ಬಡದು ಬಾಯಲ್ಲಿ ಹಾಕೊಂಡು ಹೋಗುತ್ತೆ ಅವಮ್ಮ. ಇನ್ನು ನಿಜಾಮ್ ಅಚೀವ್ಮೆಂಟ್ ಇಸ್ ವೆರಿ ಗುಡ್. ಥ್ಯಾಂಕ್ ಯು. ದೇವರಲ್ಲಿ ನಾನು ಬೇಡ್ಕೊತೀನಿ, ನಿನಗೆ ವಿಶೇಷವಾಗಿ ಕಲೆ ಒಲಿದು ಬರಲಿ. ಎಷ್ಟೋ ಜನಕ್ಕೆ ಸದ್ಗತಿ ಹೊಂದಬೇಕು ಅಂದ್ರೆ ಇವರು ಅವಶ್ಯಕತೆ ಖಂಡಿತ ಬೇಕೇ ಬೇಕು. ಇವರು ಎಲ್ಲೇ ಸಾವಾದ್ರೂ ಅವ್ರಿಗೆ ಸದ್ಗತಿ ಹೊಂದಿಸ್ಬೇಕು ಅಂದ್ರೆ ಬರಲೇಬೇಕು. ಯಾಕೆ ಅಂದ್ರೆ ಒಂದು ಹುಟ್ಟದಾಗ ಒಂದು ಸಂತೋಷ, ಹೋಗ್ಬೇಕಾದ್ರೆ ಒಂದು ಸಂತೋಷ ಅಂತ ನಿರ್ಣಯ ಅದು. ಅದ್ರ ಪ್ರಕಾರ ಪಾಪ ಇವರೆಲ್ಲ ತುಂಬಾ ಶ್ರಮ ವಹಿಸ್ತಾರೆ. ಎಷ್ಟೇ ಸಾಧನೆ ಮಾಡಿದ್ರು ಮರೆಯಲ್ಲೇ ಇರ್ತಾರೆ ಪಾಪ. ಹ್ಯಾಪಿ ಇದೊಂದು ನೋಡಿರಿ, ಸಂತೋಷವಾಗಿರಬೇಕು ಒಂದು ನೋಡಿರಿ. ಥ್ಯಾಂಕ್ ಯು ಸರ್. ಸೊ ಅವ್ರದೊಂದು ವಿಟಿ ನೋಡ್ಕೊಂಬೋಣ. ವಿಟಿ ಪ್ಲೀಸ್. ಬ್ಯಾಂಕ್ಸೆಟ್ ಸಡಗರ ಸಂಭ್ರಮ ಮನರಂಜನೆಗೆ ಹೆಸರುವಾಸಿಯಾದ ಒಂದು ವಾದ್ಯಗೋಷ್ಠಿ. ಒಂದು ಕಾಲದಲ್ಲಿ ಶ್ರೀಮಂತರ ಮನೆಯ ಶುಭ ಸಮಾರಂಭಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದ ಈ ಬ್ಯಾಂಡ್ ಸೆಟ್ ಕಾಲ ಬದಲಾದಂತೆ ಸಾಮಾನ್ಯ ಜನರ ಸಮಾರಂಭಗಳಲ್ಲೂ ಕಾಣಿಸಿಕೊಳ್ಳೋಕೆ ಶುರುವಾಯಿತು. ಸಂಪ್ರದಾಯಕ್ಕೆ ಮಂಗಳವಾದ್ಯಗಳು ಶಕ್ತಿ ತುಂಬಿದರೆ ಸಂಭ್ರಮಕ್ಕೆ ಈ ಬ್ಯಾಂಡ್ ಸೆಟ್ಗಳು ಸಾಥ್ ನೀಡುತ್ತಿದ್ವು. ದೇವರ ಉತ್ಸವ, ಮದುವೆ, ರಾಜಕೀಯ ನಾಯಕರ ಮೆರವಣಿಗೆಗಳಲ್ಲಿ ಕಾಣಿಸಿಕೊಳ್ತಿತ್ತು. ಒಂದೇ ರೀತಿಯ ಯೂನಿಫಾರ್ಮ್ ತೊಟ್ಟ ಕಲಾವಿದರು ಶಿಸ್ತಿನಿಂದ ಸಾಲಾಗಿ ಸಾಕ್ತಾ ವಾದ್ಯಗಳನ್ನ ನುಡಿಸುವುದು ಬ್ಯಾಂಡ್ ಸೆಟ್ನ ಹಿರಿಮೆ ಹೆಚ್ಚಿಸಿತ್ತು. ಮಕ್ಕಳಿಂದ ವಯೋವೃದ್ಧರವರೆಗೂ ಬ್ಯಾಂಡ್ ಸೆಟ್ ಅಚ್ಚುಮೆಚ್ಚಾಗಿತ್ತು. ಜನರೇಷನ್ ಬದಲಾಗುತ್ತಿದ್ದಂತೆ ಆಧುನಿಕತೆಯ ಹೆಸರಿನಲ್ಲಿ ಕಾಲ ಅಪ್ಡೇಟ್ ಆದಂತೆ ಬ್ಯಾಂಡ್ ಸೆಟ್ ನಿಧಾನವಾಗಿ ಕಣ್ಮರೆಯಾಗ್ತಿದೆ. ಅದರಲ್ಲೂ ಕೊರೋನಾ ಸಮಯದಲ್ಲಿ ಬ್ಯಾಂಡ್ ಸೆಟ್ ಅನ್ನೇ ನಂಬಿ ಬದುಕು ಸಾಗಿಸುತ್ತಿದ್ದ ಕಲಾವಿದರ ಬದುಕು ದುಸ್ಥಿತಿಗೆ ತಲುಪಿದೆ. ಬೆರಳೆಣಿಕೆಯಷ್ಟೇ ಕಲಾವಿದರು ಇಂದಿಗೂ ಬ್ಯಾಂಡ್ ಸೆಟ್ಗೆ ಮರುಜೀವ ನೀಡಲು ಪ್ರಯತ್ನಿಸುತ್ತಲೇ ಇದ್ದಾರೆ. ಅಂತಹ ಅಪರೂಪದ ಕಲಾವಿದರಿಗೆ ನಮ್ಮ ಈ ಹಾಸ್ಯ ನಾಟಕ ಸಮರ್ಪಣೆ. ಸಮರ್ಪಣೆ. ಬ್ಯೂಟಿಫುಲ್ ಹೇವಿ ನೋಡ್ಕೊಂಡ್ಬಂದ್ವಿ. ಆಕ್ಚುಲಿ ಈ ಒಂದು ಆಕ್ಟ್ಗೆ ಸ್ಪೆಷಲ್ ಎನರ್ಜಿನ ನೀಡಿದ್ದು ನಮ್ಮ ಜೈ ಹಿಂದ್ ಬ್ಯಾಂಡ್ ಅವರ ತಂಡ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅವ್ರಿಗೊಂದು ಜೋರಾದ ಚಪ್ಪಾಳೆ.
ಈ ಒಂದು ತಂಡದಿಂದ ಆನಂದ್ ಅವರು, ನಟರಾಜ್ ಅವರು ಮತ್ತೆ ಚಂದ್ರ ಅವರು, ನೀವು ನಮ್ಮ ವೇದಿಕೆಗೆ ಬಂದು ಒಂದು ಸ್ಪೆಷಲ್ ಕಳೆನ ತಂದ್ರಿ. ನಮ್ದೊಂದು 4 ಲೈನ್ಸ್ ಇದೆ, ಅದಕ್ಕೆ ಮ್ಯಾಚ್ ಆಗಂಗೆ ನೀವು ಬಾರಿಸ್ಬೇಕು. ಓಕೆನಾ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ಮ ಕಾಮಿಡಿ ಕಿಲಾಡಿಗಳು ಸೂಪರ್ ಸ್ಟಾರ್. ಐಸ್ ಅಂದ್ರೆ ಕಣ್ಗಳು, ಕಾಮಿಡಿ ಅಂದ್ರೆ ನಮ್ಮ ಕಿಲಾಡಿಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಂದು ಆಕ್ಟ್ಗೆ ಇವ್ರು ತುಂಬಾ ಒಂದು ಕಳೆನ ತಂದುಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಿಗ್ ಪ್ಲೀಸ್. ರಾಜಕಾರಣಿಗಳಾಗ್ಲಿ ಸೆಲೆಬ್ರಿಟಿಗಳಾಗ್ಲಿ ತಮ್ಮ ಸೇಫ್ಟಿಗೋಸ್ಕರ ಬಾಡಿ ಗಾರ್ಡ್ನ ಇಟ್ಕೊಳ್ಳೋದು ಕಾಮನ್. ಅದೇ ತರ ಇಲ್ಲೊಬ್ಬ ಬಾಡಿ ಗಾರ್ಡ್, ಸರ್ ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಂತ ಅನ್ಕೊಂಡು ಒಬ್ಬ ರಾಜಕಾರಣಿ ಹತ್ರ ಸೇಫ್ಟಿ ಕೊಡೋಕೆ ಬಂದಿದ್ದಾನೆ. ಅವನಿಂದ ಸೇಫ್ಟಿ ಸಿಗುತ್ತಾ ಇಲ್ಲ ಸೇಫ್ಟಿ ಪಿನ್ ಸಿಗುತ್ತಾ ಅನ್ನೋ ಕಥನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡೋಕೆ ಬರ್ತಾ ಇದಾರೆ. ಮಂಗಳೂರಿನ ರಾಘವೇಂದ್ರ ರೈ, ಉಡುಪಿಯ ರಾಧೇಶ್, ದಾವಣಗೆರೆ ಪ್ರತಾಪ್, ವಿಜಯಪುರದ ನಿಜಾಮುದ್ದೀನ್, ಹಾಗೂ ಮೈಸೂರಿನ ರವಿ. ವೇದಿಕೆಯ ಮುಂದ ಆಸೀನರಾಗಿರುವಂತ ನನ್ನ ಪಾಲಿನ ಅನ್ನದಾತರೇ, ರಕ್ಷಕರೇ, ದೇವರೇ, ಕಾಪಾಡಿಯಪ್ಪ ಕಾಪಾಡಿ. ನಮ್ಮೆಲ್ಲರ ಪಾಲಿನ ಅನ್ನದಾತರಾದಂತ ಅಭಿಮಾನಿ ದೇವರುಗಳೇ, ಎಲ್ಲರಿಗೂ ಈ ನಿಮ್ಮ ಸಕ್ರಿ ಅಪ್ಪ ಮಾಡುವ ನಮಸ್ಕಾರಿಪ್ಪ. ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತಗಳಿಂದ ನನ್ನನ್ನು ಆರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಇದು ಆಗಿದ್ದೇನೆ. ಅಲ್ಲ, ನೀವು ಯಾವ್ದಾದ್ರು ಆಗಿ, ನಮ್ಗೆ ಅಭ್ಯಂತರ ಇಲ್ಲ. ಆದ್ರೆ ಇದಾಗತ್ರ 4 ಅಲ್ಲಿ ನಿಂತವಲ್ಲ, ಅವ್ಯಾವು? ಪ್ರೊಡಕ್ಷನ್ ಟೀಮ್ನವರು ಅನ್ನದಾತರು ಸರ್. ನಮ್ ಟೀಮ್ಗೆ ಆಡ್ಸ್ ಆಫ್ ಹೇಳ್ಬೇಕು, ಈ ಪಾತ್ರದಲ್ಲಿ ಅವ್ರನ್ನು ಕೂಡ ಜೋಡಿಸ್ಕೊಂತಾರಲ್ಲ, ಅವರು ಅವ್ರ ಏರಿಯಾಗೆಲ್ಲ ಗೊತ್ತಾಗ್ತಾರ. ಮುಂದುವರ್ಸಿ. ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡಿರೋ ನಾನು ಯಾವಾಗಲೂ ನಿಮ್ಮಗಳ ಸೇವೆಗೆ ಸಿದ್ಧ ಸಿದ್ಧ ಸಿದ್ಧ. ಇವತ್ತಿನ ದಿನ ಈ ದವಾಖಾನಿಯಾಗ ಫಲಹಾರಗಳನ್ನ ನೀಡಿ ರೋಗಿಗಳನ್ನ ಸಾಂತ್ವನ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಕಾರಣ ಅಭಿಮಾನಿಗಳು ಹೆಚ್ಚಿನ ರೀತಿಯಿಂದ ಬಂದು ಅದನ್ನ ಮಾಡಿ ಇದನ್ನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಏನೋ ಇದು, ಏನ್ರಮ್ಮ, ಏನೇನೋ ಮಾತಾಡ್ತಿರಲ್ಲ. ನಿಮ್ ಕೊಟ್ಟಿರೋ ಕಾಸ್ ಇದನ್ನೇ ಹೇಳೋದು. ಅಯ್ಯೋ, ಸಂಜೆ ಪೇಮೆಂಟ್ ಜೊತೆ ಸೀರೆನು ಕೊಡ್ತೀವಿ. ಜೈಕರ ಜೋರ ಕೂಗಿ ಸರಿ ಅಟ್ಟಕ್ಲ ಪೋರ್ಗೆ, ಅಟ್ಟಕ್ಲ ಪೋರ್ಗೆ, ಅಟ್ಟಕ್ಲು ಟಕ್ಲು. ಅದು ಸತ್ತ ಮೇಲೆ ಹೇಳೋದು ಕಂಡ್ರು, ಚಿಂತಾಬಾದ್ ಅಂದ್ರು. ಸತ್ ಮೇಲೆ ಕೇಳಿಸ್ಕೊಳಕ್ ನೀನೇ ಇರಲ್ಲ ಅಂತ ಈಗ ಹೇಳ್ತಾರದು. ಸರ್ ಸಮಾಧಾನ ಮಾಡ್ಕೊಳ್ಳಿ, ಯಾರು ಇಲ್ಲ. ಇವತ್ತು ದವಾಖಾನಿಯಾಗ ಯಾರನ್ನು ಭೇಟಿಯಾಗ ಬಂದಿವಿಲ್ಲ? ಅಯ್ಯೋ, ಈ ಆಸ್ಪತ್ರೆ ತುಂಬೆಲ್ಲ ನಿಮ್ಮ ಅಭಿಮಾನಿಗಳೇ, ಆದ್ರೆ ಒಬ್ಬ ಮಾತ್ರ ಹುಚ್ಚು ಅಭಿಮಾನಿ. ಅಭಿಮಾನಿಗಳಿಗೆ ಹುಚ್ಚು ಅನ್ಬೇಡ, ಫ್ಯಾನ್ಸ್ ಗಳು ಇರೋದ್ರಿಂದ ಕಣೋ ನಾವಿವತ್ತು ಎಸಿ ಕೆಳಗೆ ನಿಂತಿರೋದು. ಈ ಜನರಿಂದಲೇ ಕಣೋ ನಾವೊಂದು ತುತ್ತ ಅನ್ನ ತಿಂತಿರೋದು. ಅಪ್ಪಾಜಿ ಏನ್ ಹೇಳಿದ್ದಾರೆ? ಜನರಿಂದ ನಿಮ್ಮ ದೊಡ್ಡ ಅಭಿಮಾನಿ ಇವನ್ ಸಾಯೋದ್ರೊಳಗಡೆ ನಿಮ್ಮನ್ನೊಂದ್ಸಲ ನೋಡೋದೆ ಇವನ್ ಕೊನೆ ಆಸೆ ಅಂತೆ. ಮಾತಾಡ್ಸ್ಬಿಡಿ ಕಂದ. ಎದ್ದೇಳಪ್ಪ, ನಾನ್ ನಿನ್ನ ತಕ್ಲಿಯಪ್ಪ ಬಂದಿನಿ, ಎದ್ದೇಳೋ ಕಂದ. ಹೇಳಿದ್ದೊಮ್ಮೆ ನೋಡು, ಈ ಭೂಮಿಲಿ ನಿನ್ನಂತವ್ರು ಯಾರಿಲ್ಲ ನೋಡು. ಅಯ್ಯೋ, ಏನ್ ಮಾಡ್ಲಿ
ನೋಡು, ನನ್ನ ಹೆಸರಿನ ಮೇಲೆ ಸಾಹಿತ್ಯ ಮಾಡಿ ಹಾಡನ್ನ ಹಾಡ್ತಾ ಇದ್ದಾನೆ ಇವಾಗ. ನಿಜವಾದ ಪ್ಯಾನ್ ಅಂದ್ರೆ ಎಷ್ಟೇ ಇದ್ರು ನಿಮ್ ದೊಡ್ಡ ಅಭಿಮಾನಿ ಅಲ್ವಾ? ಎದ್ದಳು, ನಾನ್ ನಿನ್ನ ಟಕ್ಲೆಪ್ಪ ಬಂದಿದ್ದೀನಿ, ಎದ್ದಳು. ನೀನು ಮನುಷ್ಯ ಅಲ್ಲ ಅಣ್ಣ, ದೇವ್ರು. ನೀ ನನಗೆ ಇಷ್ಟ ಆದಿ ಕಣ. ಏನೋ ಕಂದ ನಿನ್ನ ಹೆಸರು? ನನ್ನ ಹೆಸರು ತಕಳಿಯಪ್ಪ. ತಕಳಿಯಪ್ಪ? ನನ್ನ ಹೆಸರೇ ತಕಳಿಯಪ್ಪ. ಏನು ನಿಮ್ಮ ಅಪ್ಪನ ಹೆಸರು? ನಮ್ಮ ಅಪ್ಪನ ಹೆಸರು ತಕಳಿಯಪ್ಪ. ನನ್ನ ಹೆಸರೇ ಅವನ ಹೆಸರು, ನನ್ನ ಹೆಸರೇ ಅವನ ಅಪ್ಪನ ಹೆಸರು ತಕಳಿಯಪ್ಪ. ನನ್ನಿಂದ ನಿನಗೆ ಏನಾಗಬೇಕು? ಏನಿಲ್ಲ ಅಣ್ಣ, ಒಂದೇ ಒಂದ್ಸಲ ನಿಮ್ ಬಾಡಿಗೆ ಗಾರ್ಡ್ ಆಗ್ಬೇಕು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನ ಕಾಪಾಡ್ಕೋಬೇಕು, ನಿಮ್ಮ ರಕ್ಷಣೆ ಮಾಡ್ಬೇಕಣ. ಏಯ್, ನನಗೆ ಯಾಕೋ ಬಾಡಿಗಾರ್ಡು, ನನಗೆ ಯಾರು ಶತ್ರುಗಳಿಲ್ಲ ಕಣು. ಈ ಶೋ ಮುಗಿದು ಹೊರಗೋದ್ಮೇಲೆ ಗೊತ್ತಾಗ್ತದೆ ಯಾವ ಯಾವ ಸಾಲದವರು ಎಲ್ಲೆಲ್ಲಿ ಇಟ್ಕೊಂಡು ಗುಂಬುತ್ತಾರ ಅಂತ. ನಾನೊಬ್ಬ ಅಜಾತ ಶತ್ರು ಕಣು. ಅಣ್ಣ, ಓಚರ್ ತಗೊಂಡವ್ರಿಗೆ ಅಣ್ಣ ಜಾಸ್ತಿ ಕಾಂಪಿಟೇಟರ್ಸ್ ಇರೋದು. ಕೊನೆಗೆ ಆ ಓಚರ್ ತಗೊಂಡವ್ರೆ ಸ್ಕಿಟ್ ಅಲ್ಲಿ ತಾವು ಸಾಯೋದಲ್ದೆ ನಮ್ಮನ್ನು ಸಾಯಿಸೋದು. ನಿಮ್ಮ ರಕ್ಷಣೆ ನಮ್ಮ ಹೊಣೆ ಅಣ್ಣ. ಏ, ನೀನೇ ಕಣು ನನ್ನ ಬಾಡಿಗಾರ್ಡ್. ಹೇಳು, ಯಾವಾಗಲಿಂದ ಡ್ಯೂಟಿಗೆ ಜಾಯ್ನ್ ಆಗ್ತೀಯಾ? ಶಿಕ್ಷಣದಿಂದ ಐ ವಾಂಟ್ ಟು ಡಿಸ್ ಸರ್. ಇವನು ಆಲ್ರೆಡಿ ಸ್ಟಡಿ ಆಗಿ ಬಂದಿದ್ದಾನಲ್ಲ. ಹಾ ಸರ್, ಡೆಡಿಕೇಶನ್ ಸರ್. ಟೈಮ್ ಆಯ್ತು, ಬನ್ನಿ. ಅಮ್ಮೋರ್ ಕಾಯ್ತಾ ಇರ್ತಾರೆ. ಅಮ್ಮೋರ್ ವೇಟಿಂಗ್, ಫಾಲೋ ಮೀ. ಏನಾದ್ರು ಇದೆಯಾ? ಇಲ್ಲ 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 ಇಲ್ಲ. ಓಕೆ 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 ಓಕೆ. ಆಲ್ ಚಕ್ರಿ ಸರ್. ಏ, ಹೋಗ್ಬೋದು ಸರ್. ಏನೋ ಮಾಡ್ತಾ ಇದೀಯಾ? ಚೆಕ್ ಮಾಡಿದೆ ಸರ್. ಏ, ಇದು ಕಣೋ ಬಾಡಿ ಗಾರ್ಡ್ ಅಂದ್ರೆ. ಫಾಲೋ ಮೀ. ಎಸ್. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರ ಶಾರ್ದೂಲ ಕರ್ತವ್ಯ. ಯಾರ್ಯಾವನು? ನನ್ನ ಬಾಡಿ ಗಾರ್ಡ್ ಕಣೆ. ಬಾಡಿ ಗಾರ್ಡ್ ಹತ್ರ ಬಾಗಲ ಹತ್ರ ಇರ್ಬೇಕು, ಬೆಟ್ಟ ಹತ್ರ ಏನ್ರಿ ಮಾಡ್ತಾವನೆ? ನೀನ್ ಯಾವಾಗಲೂ ಬಂದಿಯಾ? ರಾತ್ರಿನೇ ಬಂದ ಸರ್. ರಾತ್ರಿ ನಿಮ್ ಯಾರು ಅಟ್ಯಾಕ್ ಮಾಡ್ತಾರೆ ಅಂತ ರಾತ್ರಿ ಡ್ಯೂಟಿ ಜಾಯ್ನ್ ಆಯ್ತು ಸರ್. ನಿಮ್ಮ ರಕ್ಷಣೆ ನಮ್ಮ ಹೊಣೆ. ನನ್ನ ಮಗನೇ, ರಾತ್ರಿ ನನ್ನನ್ನು ಯಾರು ಅಟ್ಯಾಕ್ ಮಾಡ್ತಾರೆ? ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್, ನನ್ ಡ್ಯೂಟಿ ನಾನ್ ಮಾಡ್ದೆ. ಅಯ್ಯೋ ಸರ್, ನೀನೇನು ಮಾಡ್ತಿದ್ದೆ ಇಲ್ಲಿ? ಇವತ್ತಿನ ಪ್ರೋಗ್ರಾಮ್ ಹೇಳಕ್ಕೆ ನಿನ್ನೆ ನೈಟೇ ಬಂದೆ. ಏನು ಪ್ರೋಗ್ರಾಮ್? ಏನು ಪ್ರೋಗ್ರಾಮು? ಬಟ್ಟೆ ಅಂಗಡಿ ಓಪನಿಂಗ್ ಇಲ್ವಾ? ಬನ್ನಿ ಹೋಗೋಣ. ಬಟ್ಟೆ ಅಂಗಡಿ ಓಪನಿಂಗ್ ಸೆರೆಮನಿ. ಫಾಲೋ ಮೀ, ಫಾಲೋ ಮೀ, ಫಾಲೋ ಮೀ. ನಿಲ್ರಿ, ಊರವ್ರದ್ದೆಲ್ಲ ಅಂಗಡಿ ಓಪನ್ ಮಾಡ್ತೀರಾ? ಒಂದಿನ ಆದ್ರೂ ನಮ್ದು ಓಪನ್ ಮಾಡಿದಿರೇನ್ರಿ? ಏನಂತ ಬಿಡಿಸಿ ಹೇಳಿ, ಸಮಾಜ ಅಪಾರ್ಥ ಮಾಡ್ಕೊಳ್ಳುತ್ತೆ. ಹಂಗಲ್ಲ ರೀ, ಒಂದ್ ವರ್ಷ ಆಯ್ತು ಡಬಲ್ ಕೊಟ್ಟು ತಗೊಂಡು, ಯಾವತ್ತಾದ್ರೂ ಓಪನ್ ಮಾಡಿದೀರಾ? ಇಲ್ಲ. ಒಂದ್ ವರ್ಷ ಆಯ್ತು ಎಸಿ ತಗೊಂಡು, ಯಾವತ್ತಾದ್ರೂ ಓಪನ್ ಮಾಡಿದೀರಾ? ಇಲ್ಲ. ಒಂದ್ ವರ್ಷ ಆಯ್ತು ಮದ್ವೆಗೆ, ಯಾವತ್ತಾದ್ರೂ? ಮದ್ವೆಗೆ ಬಂದಿರೋ ಗಿಫ್ಟ್ ಗಳನ್ನ ಓಪನ್ ಮಾಡಿದಿರೇನ್ರಿ? ಇಲ್ಲ ಇಲ್ಲ ಇಲ್ಲ, ಇವತ್ತು ಏನೇನಿದೆಯಾ ಎಲ್ಲಾನ ಓಪನ್ ಮಾಡ್ತೀನಿ. ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡೋ. ಓಕೆ ಸರ್. ಮೇಡಮ್, ಇವತ್ತಿನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್. ನನ್ನ ಮಗನೇ, ನಾನು ಹೇಳಿದ್ದು ಇಂಡೋರ್ ಪ್ರೋಗ್ರಾಮ್ ಅಲ್ಲ, ಔಟ್ಡೋರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಂತ. ಇವತ್ತು ನಮ್ದು ಮ್ಯಾರೇಜ್ ಆನಿವರ್ಸರಿ, ಅದೇ ಖುಷಿಲಿ ನಾನು ಡಿ ಡಿ ಎಲ್ ಜಿ ಅಂಜಲಿ ತರ ನಿಲ್ತೀನಿ. ನೀವು ಸ್ಲೋ ಮೋಷನ್ ಬಂದು ಹಾಗೆ ಮಾಡ್ತೀರಾ? ಬಾಂಬ್ ಗೇಮ್ ಇದೆಯಾ ಅಂತ ಚೆಕ್ ಮಾಡಿದೆ ಸರ್. ಏನು ಇಲ್ಲ ಸರ್, ಇವಾಗ ನಿಮ್ಗೆ ತಪ್ಕೋಬಹುದು. ಆ ಬಾಂಬ್ ಎಲ್ಲ ಚೆಕ್ ಮಾಡಿದ್ದ? ಯಾಕೋ ನನ್ನ ಹೆಂಚಿನ ರುಚಿಗೆ ಬಿಸ್ತಿಯ, ಹೇಗೋ ಅವಳನ್ನ ಸಮಾಧಾನ ಮಾಡ್ಲಿ. ಯೋಚನೆ ಹೋಗ್ರಿ. ಏಯ್,
ತೆಗ್ದು ಬಿಟ್ಟಲ್ರಿ. ನಿಮ್ ಬಾಡಿ ಗಾಡಿ ಏನ್ ಮಾಡಿದ್ರು ಬೇಜಾರಿರ್ಲಿಲ್ಲ. ಕಿಸ್ ಕಿತ್ತಾಗ್ಬಿಟ್ಟ ಐ ಹೇಟ್ ಬಾಳಿ ನನ್ನ ಮಗನೇ. ಒಂದ್ ನಿಮಿಷ ಇರ್ಲಿಲ್ಲ. ಐ ಹೇಟ್ ಬಾಳಿ ನನ್ನ ಮಗನೇ. ಟಾಟಾ ನನ್ ಶಾಪ ನಿಂಗೆ ತಡ್ದೇ ಇರಲ್ಲ. ನನ್ನ ಹೆಂಡತಿನೂ ಬಿಟ್ಟೋಗ ಹೋಗೋ ಮಾಡಿದ್ಯಾ? ಇಂಥ ಬಾಡಿ ಗಾರ್ಡ್ ನನಗೆ ಬೇಕಾ? ಹೋಗೋ, ನೀನು ಒಂದು ಕ್ಷಣ ಇಲ್ಲಿ ಇರ್ಬೇಡ, ನಡೆಯಲಿಲ್ಲ. ನಾವೆಲ್ಲ ಮಾಡೋದು ನಿಮ್ಮ ರಕ್ಷಣೆಗಾಗಿ ಸರ್. ನಿಮ್ಮ ರಕ್ಷಣೆ ನಮ್ಮ ಹೊಣೆ. ನಾನಿರ್ಲ. ಅಯ್ಯೋ ರಕ್ಷಿತಮ್ಮ, ನನ್ನ ಧರ್ಮ ಪತ್ನಿಯೂ ನನ್ನನ್ನು ಬಿಟ್ಟು ಹೋದ್ಲಲ್ಲ ಅಂತ ಟೆನ್ಷನ್ ಮಾಡ್ತೇನೆ ಅಂತ ನೆನೆಸಿದ್ದೀರಾ? ನೋ ವೇ, ನಾವು ಟೈರ್ ಪಂಚರ್ ಆದ್ರೆ ಸ್ಟೆಪ್ನಿ ರೆಡಿ ಇಟ್ಕೊಂಡಿರ್ತೀವಿ. ಚಿಕ್ಕಲ್ಲ ಸಂದ್ರ ಚಿಕ್ಕನಿ. ಬೇಕು ಅಂದಾಗ ತರಿಸ್ಕೊಂತೀಯ, ಬೇಡ ಅಂದಾಗ ಬಿಟ್ಬಿಡ್ತೀಯ. ಇಷ್ಟೇನ ನನ್ ಮೇಲೆ ಪ್ರೀತಿ? ಅಯ್ಯೋ ಚಿನ್ನಿ, ಈ ಸೌಂದರ್ಯದ ಸಿರಿಯನ್ನು ಸವಿಬೇಕಂದ್ರೆ ಅಷ್ಟು ಸುಲಭವಲ್ಲ. ನನ್ನಲ್ಲಿರುವ ಒಂದು ಕೊಂಡಿಯನ್ನು ಕಂಡಿಡಿದು ಕಳಚಿದ್ರೆ ನನ್ನದು ನಿನ್ನದೇ. ನಿನ್ನಿ ಅಳಕು ಪಳಕು ತಳಕು ಗುಳುಕನ್ನು ನೋಡಿ ಮೈ ಜಳಕಾಗಿ ಉಳುಕದಿಂ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪ್ಪಾಳ ಕೊಡೆದು ಕಾದು ಕೆಂಡವಾಗಿದೆ ನನ್ನ ಕಪ್ಪಾಲ ಕಾಂತ. ಈ ನಿನ್ನ ಕೊಂಡಿ ಎಂಬ ಕಿಂಡಿಯನ್ನು ತೆರೆಯಲು ಈ ಟಕಲಿಯನ ಗಂಡಸ್ತನವೆಂಬ ಕೇಳಿನ ಶಾಖ ಸೋಕಿದರೆ ಇನ್ನೇನೇ ಇದ್ದರು ಈ ಕೊಂಡಿ ನನ್ನದೇ. ಹಾಗಾದ್ರೆ ಈ ಕೊಂಡಿ ಚಪ್ಪಂಡಿ ನನ್ನ ಹೆಂಡತಿನ ಯಾಕೋ ಕರ್ಕೊಂಡು ಬಂದ್ಯಾ? ಮೇಡಮ್ ಅವರು ದಾರಿಯಲ್ಲಿ ಮುನಿಸ್ಕೊಂಡಿದ್ರು ಸರ್. ನಮ್ಮಿಂದ ಆಗಿರೋ ಸಮಸ್ಯೆಗೆ ನಾವೇ ಪರಿಹಾರ ಕೊಡಬೇಕು ಅಂತ ಕರ್ಕೊಂಡ್ ಬಂದ ಸರ್. ನಿಮ್ಮ ರಕ್ಷಣೆ ನಮ್ಮ ಹೊಣೆ. ಈಗ ಸಾಯಿಸ್ತಾಳಿ ನನ್ನ ಮಗನೇ. ನಿನ್ನ ಬಾಡಿ ಗಾರ್ಡ್ 5 ಕಿಲೋಮೀಟರ್ ಇಂದ ಪ್ರತಿಯೊಂದು ಸಿಗ್ನಲ್ ಅಲ್ಲೂ ಸಿಗ್ನಲ್ ಕೊಡ್ತಾ ಸಮಾಧಾನ ಮಾಡ್ಕೊಂಡ್ ಬಂದ್ರೆ ನೀನ್ ಸಿಗ್ನಲ್ ಏ ಜಂಪ್ ಮಾಡಿದ್ಯಲ್ಲೋ ನನ್ನ ಮಗನೇ. ಇಂಡೋರ್ ಅಲ್ಲಿರೋ ತೋತಾಪುರಿನ ಬಿಟ್ಟು ಔಟ್ಡೋರ್ ಅಲ್ಲಿರೋ ಕೋತಿ ಮರಿನ ಸೆಟಪ್ ಆಗಿ ಇಟ್ಕೊಂಡಿದ್ಯೇನೋ. ನನ್ ಮಗನೇ ದಾನ ಸಿಕ್ಕಿದ್ರು ಬಿಡೋ ನಲ್ಲ. ಏನ್ರ ಇದು ಎಲ್ಲ ಸೇರಿ ಗುಮ್ತಾ ಇದ್ದೀರಲ್ಲೋ, ಯಾರೋ ನೀವೆಲ್ಲ. ನಾವ್ಯಾರಂತ ಗೊತ್ತಾಗ್ಲಿಲ್ಲ ಅಲ್ಲ ಜಡ್ಜಸ್. ಈ ನನ್ನ ಮಗ 4 ವರ್ಷದಿಂದ ನಮ್ಮ ಊರಿಗೆ ಬಂದು ಆ ಸುಧಾರಣೆ ಮಾಡ್ತೀನಿ ಈ ಸುಧಾರಣೆ ಮಾಡ್ತೀನಿ ಅಂತ ನಮ್ಮ ಓಡಗಳನ್ನೆಲ್ಲ ಕಿತ್ಕೊಂಡು ಯಾವ ಸುಧಾರಣೆಯನ್ನು ಮಾಡಿದೆ ತಾನು ಮಾತ್ರ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಮೆರೀತಾ ಇದ್ದಾನೆ. ಇಂಥ ನನ್ನ ಮಕ್ಕಳು ಉದ್ಧಾರ ಆಗ್ಬಾರ್ದು. ತಪ್ಪಾಯ್ತು ಕಣು. ಏಯ್, ನಿಜವಾದ ಜನನಾಯಕ ಅಂದ್ರೆ ಯಾರು ಅಂತ ಗೊತ್ತೇನೋ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತ ಪ್ರಜಾಪ್ರಭುತ್ವದ ನಾಯಕನೇ ನಿಜವಾದ ಜನನಾಯಕ ಕಣು ಅಲ್ವಾ ಜಗಣ? ಏಯ್, ಇದರಲ್ಲಿ ನನ್ನ ತಪ್ಪಿಲ್ಲ ಕಣು. ನನ್ನಂತ ನಾಲಾಯಕರನ್ನ ಆರಿಸ್ತಾರಲ್ವಾ ಆ ಜನಗಳ ತಪ್ಪು. ಈ ಜನಗಳಿಗೆ ಎಲ್ಲಿ ತನಕ ಬುದ್ಧಿ ಬರಲ್ವ ಅಲ್ಲಿ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ ಕಣು. ಒಂದು ಒಳ್ಳೆ ಮೆಸೇಜ್ ನ ಹೇಳಿರೋಂತ ಪ್ರಯತ್ನ ಒಂದು ಆಕ್ಟ್ ಇದಾಗಿತ್ತು. ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ರಕ್ಷಿತಾಂಬೆ, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಮೆಸೇಜ್ ಆನಂದ್. ತುಂಬಾ ಜಾಗಗಳಲ್ಲಿ ಈ ಕೆಲಸಗಳಾಗದ್ ನೋಡ್ತಾ ಇದೀವಿ ನಾವು. ಅಲ್ಲಿ ಹಲವಾರು ಏರಿಯಾಗಳಲ್ಲಿ ಈಗ ಡಿಗಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಈಗ ಪೈಪಿಂಗ್ ಸ್ಟಾರ್ಟ್ ಆಗಿದೆ, ಈಗ ತುಂಬಾ ಕೆಲಸಗಳು ಮಾಡ್ತಿದ್ದಾರೆ. ಬಟ್ 5 ವರ್ಷ ಇವರೆಲ್ಲ ಎಲ್ಲಿ ಹೋಗಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಇಟ್ಸ್ ಅ ಗುಡ್ ಮೆಸೇಜ್, ಫ್ಯಾಂಟಾಸ್ಟಿಕ್ ಮೆಸೇಜ್ ಅಂತ ಹೇಳ್ಬೋದು ಇದು.
ಹಂಗಂತ ಹಲವಾರು ಜನ ಕೆಲಸ ಮಾಡ್ತಿಲ್ಲ ಅಂತಲ್ಲ, ಗುಡ್ ಅಂಡ್ ಬ್ಯಾಡ್ ಎಲ್ಲಾ ಕಡೆಗೂ ಇದೆ ಆನಂದ. ಈ ಸ್ಪೆಷಲಿ ಈ ಪರ್ಟಿಕ್ಯುಲರ್ ಆಕ್ಟಲ್ಲಿ ಎರಡು ವಿಚಾರ ಅಂದರೆ, ನೀವು ಯಾರಿಗೆ ದುಡ್ಡು ಕೊಡ್ತೀರಾ ಅವ್ರು ನಿಮ್ಮ ಜೈಕಾರ ಹಾಕ್ತಾರೆ, ಬಟ್ ಅದು ವೋಟ್ ಕನ್ವರ್ಟ್ ಆಗುತ್ತಾ ಇಲ್ಲ ಅಂತ ಖಂಡಿತ ಗೊತ್ತಿರಲ್ಲ. ಅದು ಎವ್ರಿ ವೋಟರ್ ಇಸ್ ವೆರಿ ಇಂಟೆಲಿಜೆಂಟ್. ರಾಘವೇಂದ್ರ ಅವರು ಒಂದು ಉತ್ತರ ಕರ್ನಾಟಕ ಶೈಲಿ ಟ್ರೈ ಮಾಡಿದ್ರು, ಐ ಲೈಕ್ ದ್ಯಾಟ್, ಇಟ್ ವಾಸ್ ಸಮಥಿಂಗ್ ನ್ಯೂ. ಸೊ ಅದು ನನಗೆ ಕೂಡ ಇಷ್ಟ ಆಯಿತು. ನಂಗೆ ನಿಜಾಮ್ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ಐ ರಿಯಲಿ ರಿಯಲಿ ವಾಂಟ್ ಟು ಸೀ ಹಿಮ್ ಇನ್ ಒನ್ ಆಫ್ ದ ಟಾಪ್ ತ್ರೀ. ರಾಧೇಶ, ವಾಟ್ ಅನ್ ಅಮೇಝಿಂಗ್ ಪರ್ಫಾರ್ಮರ್ ಹೀಸ್ ಬಿಕಮ್. ಯಾ ಖುಷಿ ಆಗುತ್ತೆ ಆನಂದ, ಯಾರೋ ನಂಗೆ ಕೇಳಿದ್ರು ಕೂಡ ರಾಧೇಶ ಬಗ್ಗೆ ಏನು ಅನಿಸುತ್ತೆ, ಐ ವಾಸ್ ಲೈಕ್ ಇಲ್ಲ ಮೇ ಬಿ ನೋ ಐ ಡೋಂಟ್ ನೋ, ಐ ಮೀನ್ ಯುನೋ ನಂಗೆ ಹಂಗೆ ಅನಿಸ್ತಾ ಇಲ್ಲ ದಟ್ ಹೀ ಕುಡ್ ಬಿ ಒನ್ ಆಫ್ ದ ಕಂಟೆಂಡರ್ಸ್ ಅಂತ. ಬಟ್ ಇವತ್ತು ಗೋಯಿಂಗ್ ಟು ಫಿನಾಲೆ ವಿದೌಟ್ ರಾಧೇಶ ಹೆಂಗೆ ಹೋಗೋಕ್ಕೆ ಸಾಧ್ಯ ಅಂತ ಹಂಗೆ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಪ್ರತಾಪ್, ಡಾನ್ಸ್ ನೀವು ತುಂಬ ಚೆನ್ನಾಗಿ ಮಾಡ್ತೀವಿ ಅದು ನಿಮಗೂ ಗೊತ್ತು ಪ್ರತಾಪ್, ಯುವರ್ ಅನ್ ಅಮೇಝಿಂಗ್ ಡಾನ್ಸ್. ರವಿ, ಚೆನ್ನಾಗಿ ಮಾಡಿದೆ ಈ ಕ್ಯಾರೆಕ್ಟರ್ ಕಣೋ ನೀನು. ಥ್ಯಾಂಕ್ ಯು ಮೇಡಮ್. ಈ ಒಂದು ಆ್ಯಕ್ಟ್ ಐ ಓಪನರ್ ಆಗಿತ್ತು, ಚೆನ್ನಾಗಿತ್ತು, ಒಂದು ಮೆಸೇಜ್ ಇತ್ತು, ಗುಡ್ ಜಾಬ್. ವೆರಿ ಗುಡ್. ಓಕೆ ಜಗಣ. ತುಂಬ ಇಷ್ಟ ಆಯಿತು. ಆಮೇಲೆ ಎಷ್ಟು ಟ್ಯಾಲೆಂಟೆಡ್ ಹುಡುಗರು ಅಂತ ಅವರೆಲ್ಲ ನಿರೂಪಿಸ್ತಾ ಹೋಗ್ತಾ ಇದ್ದಾರೆ. ಪೊಲಿಟಿಷಿಯನ್ ಆ್ಯಕ್ಟ್ ತುಂಬ ಚೆನ್ನಾಗಿ ಮಾಡಿದ್ರಿ ನೀವು, ಎಷ್ಟು ಚೆನ್ನಾಗಿ ಮಾಡಿದ್ರಿ ಗೊತ್ತಾ, ನೀವು ನಿಮ್ಮೊಳಗಡೆ ತುಂಬ ದೊಡ್ಡ ಶಕ್ತಿ ಇದೆ. ಇವರ ಫಂಟಾಸ್ಟಿಕ್ ಆ್ಯಕ್ಟ್ರು, ನಿಮಗೆ ಹೆಂಡತಿಯಾಗಿ ಮಾಡಿದಂಥ ಅವನು ರಾಧೇಶ, ಅವನು ಏನು ಎನರ್ಜಿ ಇಟ್ಟವನೋ ನನಗೆ ಗೊತ್ತಿಲ್ಲ, ಅವನು ಭಾಳ ಅದ್ಭುತ ಎನರ್ಜಿ ಇದೆ ಅವನಿಗೆ, ಇಸ್ ಎ ಫಂಟಾಸ್ಟಿಕ್ ಆ್ಯಕ್ಟ್ರು. ಇವತ್ತು ನನಗೆ ಭಾಳ ವಿಶೇಷವಾಗಿ ಕಾಣ್ದವನು ನಿಮ್ಮ ಅಸ್ಟೆಂಟು ರವಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ದ. ಸಡನ್ ಆಗಿ ಎಲ್ಲೋ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ತೊಗೊಬಿಟ್ಟು ಒಳಗಡೆ ಬಂದು ಅವ್ನು ಡ್ಯಾನ್ಸರ್, ಅವನು ಎಷ್ಟು ಚೆನ್ನಾಗಿ ಪಾತ್ರದಲ್ಲಿ ಏನು ಅದ್ಭುತವಾಗೇ ಮಾಡ್ತಾನೆ ನೋಡಿ. ಅವನಿಗೆ ಎಲ್ಲೋ ಇತ್ತು ಅವನಿಗೆ ಋಣ, ಇಲ್ಲಿ ವೇದಿಕೆ ಮೇಲೆ ಬಂದು ಅವನು ಯಾಸ್ಟು ಪ್ರೂವ್ ಹಿಮ್ಸೆಲ್ಫ್ ಈ ಸ್ಟೇಜ್ ಮೇಲೆ ನಿಂತು ಬಿಟ್ರೆ ಅದು ಅವಾರ್ಡ್ ಬಂದಂಗೆ, ಅಂಥ ಅದ್ಭುತವಾದ ಸ್ಟೇಜಲ್ಲಿ ನೀನು ಪ್ರೂವ್ ಮಾಡಿದ್ದೆ, ಫಸ್ಟ್ ಕ್ಲಾಸ ಮಾಡಿದ್ದೆ. ಇವನ್ ಬಾಡಿ ಲ್ಯಾಂಗ್ವೇಜು, ಆ ಸ್ಟಿಫ್ನೆಸ್ಸು, ಆ ಡೈಲಾಗ್ ಡೆಲಿವರಿ ತುಂಬ ಚೆನ್ನಾಗಿದೆ. ನಿಜಾಮ್ ಈಸ್ ಡೂಯಿಂಗ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಓವರಾಲ್ ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ ಆಗಿತ್ತು ಆ್ಯಕ್ಟ್. ಸೂಪರ್ ಸೂಪರ್. ಓಕೆ, ಜಡ್ಜಸ್ಸಿಂದ ಒಳ್ಳೆ ಕಮೆಂಟ್ಸ್ನ ತೊಗೊಂಡಿದ್ದೀರ, ಒಳ್ಳೆ ಟೈಮಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಂತ ಆ್ಯಕ್ಟ್ ಇದು. ವಂಡರ್ಫುಲ್, ಕೀಪ್ ಇಟ್ ಅಪ್, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದ ಗ್ಯಾಲರಿ. ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ನೂರಾರು ಸರ್ಪ್ರೈಸ್ಗಳು ಸಿಗ್ತಾನೆ ಇರುತ್ತೆ. ಆ ಸರ್ಪ್ರೈಸ್ ಖುಷಿನೂ ಕೊಡುತ್ತೆ, ಹಾಗೆ ಒಂದೊಂಥರ ಶಾಕು ಕೊಟ್ಬಿಡುತ್ತೆ. ಅದೇ ತರ ಇಲ್ಲೊಬ್ಬ ವ್ಯಕ್ತಿಗೆ ಒಂದು ದೊಡ್ಡ ಸರ್ಪ್ರೈಸ್ ಸಿಕ್ಕಿದೆ, ಆ ಸರ್ಪ್ರೈಸ್ ಅವನಿಗೆ ಖುಷಿ ಕೊಡುತ್ತಾ ಅಥವಾ ಎಡವಟ್ ಮಾಡುತ್ತಾ ಅನ್ನೋ ಕಥೆನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ. ಮಂಡ್ಯದ ಗಿಲಿ ನಟ ನಟರಾಜ್, ರಾಮನಗರದ ಕೃಷ್ಣ ವೇಣಿ, ಉಡುಪಿಯ ರಾಧೇಶ್, ಕುಂದಾಪುರದ ನಾಗರಾಜ್ ಅವರು ಬರ್ಲಿ ಚಬಳೆ. ನಾವಿಬ್ರು ಗಂಡ ಹೇಳ್ತಿ, ನನ್ನ ಹೆಸರು ಕ್ವಾರ್ಟರ್ ಫಿನಾಲೆ ಗಂಡ, ಇವಳ ಹೆಸರು ಕ್ವಾರ್ಟರ್ ಫಿನಾಲೆ ಹೇಳ್ತಿ. ನಾವಿಬ್ರು ಸಿ ಕೆ ಜೂ ನೋಡಕ್ ಬಂದಿದೀವಿ. ಇವತ್ ಯಾಕ ನನ್ನ ಜೂ ನೋಡಕ್ ಕರ್ಕೊಂಡ್ ಬಂದ್ರಿ? ನಿಮ್ ಸಂಬಂಧಿಕರನ್ನೆಲ್ಲ ನೋಡ್ಬೇಕು ಅಂದಲ್ಲೇ ನೋಡು, ಎಲ್ಲ ಹೆಂಗ್ ಕೂತವ್ರೆ. ಇವೆಲ್ಲ ಸಸ್ಯಾಹಾರಿ ಪ್ರಾಣಿಗಳು, ಗಿಡ ಕೆಂಟೆ ಸೊಪ್ಪು ಸೆದೆ ತಿನ್ಕೊಂಡ್ ಬದುಕ್ತಾವೆ. ಇವೆಲ್ಲ ಮಾಂಸಾಹಾರಿ ಪ್ರಾಣಿಗಳು, ಇನ್ವೈಸಿಗೆ ಸೈನ್ ಮಾಡ್ಬಿಟ್ಟು ಒಬ್ಬರಿಗೆ ಕಿಟ್ಕೆ ತಿನ್ನೋದಷ್ಟೇ ಅವ್ರ ಕೆಲಸ. ಇಲ್ ನೋಡಿ, ಯಾವ್ದೇ ಕಾಡಂದಿ ಕೂತದ ನಿಮ್ಮ ಅಪ್ಪನ ತರ. ಕಾಡಂದಿ ಅಲ್ಲ, ತುಕಾಲಿ ಸಂತು, ಕಾಡಂದಿ ಇವನಿಗಿಂತ ಚೆನ್ನಾಗಿರುತ್ತೆ. ರಕ್ಷಿತಾ ಮೇಡಮ್, ಇವನು ಜೂನಲ್ಲಿ ನನ್ನ ಮರ್ಯಾದೆ ಕಳೀತಾವನೆ, ನಾನು ಜೀನಲ್ಲಿ ಇವನ್ ಮರ್ಯಾದೆ ಕಳೀತೀನಿ. ಕೋತಿಗೆ ಅದರದೇ ಆದ ಬೆಲೆ, ಮಾನ, ಮರ್ಯಾದೆ, ಗೌರವ ಇದೆ. ಅದನ್ನ ಹೋಗಿ ಹೋಗಿ ಆಯ್ ರವಿ ಗೋಲ್ಸಿ ಅದಕ್ಕಿರೋ ಮರ್ಯಾದೆ ಹಾಕಿ ಕಳೀತಾ ಇದ್ಯಾ? ನೋಡಕ್ಕೆ ಸೇಮ್ ನಿಮ್ ತರನೇ ಇಲ್ಲ. ವಾಟ್ ಇಸ್ ದ ರಬ್ಬಿಶ್ ಟಾಕಿಂಗ್? ಐ ವಿಲ್ ಅಪ್ರಿಷಿಯೇಟ್ ಯು. ದಿಸ್ ಇಸ್ ನ್ಯಾಷನಲ್ ಹೈವೇ ಪಂಜಾಬಿ ಲಾರಿ ಆಕ್ಟಿಂಗ್. ಪ್ಲೀಸ್ ಡೂ ಉದಯ ರಂಗ ಬಸ್ ಆಕ್ಟಿಂಗ್. ರೆಡಿ? ಐ ಲವ್ ಯು. ನಿನ್ನ ಕಟ್ಕೊಳ್ಳೋ ಬದಲು ಈ ಚಿಂಪಾಂಜಿನ ಆದ್ರೂ ಕಟ್ಕೊಂಡಿದ್ರೆ ನನ್ನ ಲೈಫ್ ಎಷ್ಟೋ ಚೆನ್ನಾಗಿರ್ತಿತ್ತು ಕಣೆ.
ನನ್ ಸೋಡಾ ಚೀಟಿ ಕೊಟ್ಬಿಟ್ಟು ಈ ಚಿಂಪಾಂಜಿನೇ ಕಟ್ಕೊಳ್ಳಿ. ನೀವ್ ಹೆಂಗಸರು ಬಾಯಿ ಕೊಡೋದ್ರಲ್ಲಿ ಲವ್ ಮಾಡಿದ್ರಂತ ನನಗೆ ಚೆನ್ನಾಗಿ ಗೊತ್ತು. ಅದ್ ಲವ್ ಅಲ್ಲ, ಅದ್ ಮಾಡಿದ್ರಂತ ನನಗೆ ಚೆನ್ನಾಗಿ ಗೊತ್ತು. ಬಾ ಒಂದ್ ಪೋಟೋ ತಗೋ ಬಾ. ಚಿಂಪಾಂಜಿ ರಕ್ಷಿತಾ ಮೇಡಮ್, ನನ್ನ ಹೆಂಡತಿ ಕಂಡ್ರೆ ಚಿಂಪಾಂಜಿಗೂ ಇಷ್ಟ ಇಲ್ಲ. ಯಾಕೆ ಹೇಳಿ, ಒಂದೇ ಜಾತಿ ಪ್ರಾಣಿಗಳು ಒಂದನ್ನೊಂದನ್ ಕಂಡ್ರೆ ಆಗಲ್ವಂತೆ. ಈ ಸೌತಿ ಮಧ್ಯ ಬಂದಿದ್ಕೆ ಅದಕ್ಕೂ ಇಷ್ಟ ಆಗ್ಲಿಲ್ವೇನೋ ಪಾಪ. ಒಂದ್ ಸೆಲ್ಫಿ ತಗಿ 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 ತಗಿ. ಆಯ್ತಾ ನೋಡೆ, ಚಿಂಪಾಂಜಿಗೂ ನನ್ ಕಂಡ್ರೆ ಎಷ್ಟೇ ಲವ್ ಅಂತ. ಹುಚ್ಚು ಹುಚ್ಚು ಹುಚ್ಚು, ಮುತ್ತಬೇಕಂತ ಮುತ್ತು. ಬಾ ಹುಚ್ಚು ಹುಚ್ಚು ಹುಚ್ಚು. ಲೇ ಅಲ್ಲೋಡೆ, ಬಾ ಜಾರು ಬಂಡಿ ಆಟ ಆಡು ಅಂತ ಕರೀತಾ ಇದ್ದೆ. ಹುಚ್ಚು ಹುಚ್ಚು, ನೆಕ್ಸ್ಟ್ ವಾರ ಬತ್ತೀನಿ ನೆಕ್ಸ್ಟ್ ವಾರ. ಹುಚ್ಚು ಹುಚ್ಚು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾ. ನೋಡಿ ಕಾಪಿ ತಗೋ ಕಾಪಿಯ ಮಾಂಧಿಕಂ. ಟಿವಿ ಹಾಕುವ ಬ್ರೇಕಿಂಗ್ ನ್ಯೂಸ್. ನಿನ್ನೆ ರಾತ್ರಿ ಜೂನಿಂದ ಹೆಣ್ಣು ಚಿಂಪಾಂಜಿಯೊಂದು ತಪ್ಪಿಸಿಕೊಂಡಿದೆ. ಅದು ತುಂಬಾ ಅಪಾಯಕಾರಿ ಚಿಂಪಾಂಜಿಯಾಗಿದ್ದು ಜೂನ ಸುತ್ತಮುತ್ತಲಿನ ಸಾರ್ವಜನಿಕರು ಬಹಳ ಎಚ್ಚರಿಕೆಯಿಂದಿರಬೇಕು. ಒಂದು ವೇಳೆ ಯಾರ ಮನೆಗಾದರೂ ಚಿಂಪಾಂಜಿ ನುಗ್ಗಿದರೆ ಕೂಡಲೇ ಈ ಕೆಳಗಿನ ನಂಬರಿಗೆ ಮಾಹಿತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ನಂಬರ್ ಹೀಗಿದೆ: 00001 1100001. ಕಾಫಿ ತಗೊಳ್ಳಿ. ಲೇ ಟಿವಿ ನೋಡ್ದೇನೆ, ನಿನ್ನೆ ನಾವು ಒಂದು ಚಿಂಪಾಂಜಿ ಹತ್ರ ಸೆಲ್ಫಿ ತಗೊಂಡ್ವಲ್ಲ, ಅದು ತಪ್ಪಿಸ್ಕೋಬಿಟ್ಟೈತೆ. ಅದಕ್ಕೆ ಮೇಡಮ್ ಹೇಳಿದ್ರು, ಕಾಡಲ್ಲಿರೋ ಪ್ರಾಣಿಗಳ ನಾಡಿಗೆ ತರಬಾರ್ದು ಅಂತ. ಪಾಪ ತಪ್ಪಿಸ್ಕಂದ್ ಎಲ್ಲೋಯ್ತೋ ಏನು. ಕುಡೀರಿ ಇರ್ರಿ, ಯಾರೋ ಬಂದ್ರು ಅನ್ಸುತ್ತೆ ನೋಡ್ತೀನಿ. ಸೀತೆ ಮೇಡಮ್, ನನ್ನ ಹೆಂಡತಿ ತಲೆ ಸುತ್ತ ಬಿದ್ದೋದ್ಲು, ಅಲ್ಲ ಪ್ರೆಗ್ನೆಂಟ್ ಏನಾರ ಆಗಿದಳ ಅಂತ. ಏ ಇಲ್ಲಪ್ಪ, ನಾನು ಆ ಥರ ಒಳ್ಳೆ ಕೆಲಸ ಎಲ್ಲ ಮಾಡೋದೇ ಇಲ್ಲ, ಒಳ್ಳೆಯವನು ನಾನು. ನೋಡ್ತೀನಿ ನೀನು ಏನಾಯ್ತು ಅಂತ. ರಾಮ ರೇ, ಎಲ್ಲೋಯ್ತದು? ಇದ್ಯಾಕ್ರಿ ನಮ್ಮನೆಗೆ ಬಂತು? ಯಾಕೆ ಬಂದೆ? ನನ್ ಡಾರ್ಲಿಂಗ್ ಜೊತೆ ಸಂಸಾರ ಮಾಡೋಕೆ. ಚಿಂಪಾಂಜಿ ಮಮ್ಮ ಮಾತು ಮಾತಾಡ್ತಿದ್ದೆ. ಡಾರ್ಲಿಂಗ್, ಯಾವಾಗ ನೀನು ನನ್ನ ಟಚ್ ಮಾಡಿದ್ಯು, ಟಾಕಿಂಗು ಫೀಲಿಂಗು ಆಕ್ಟಿಂಗು ಎಲ್ಲ ಬಂತು. ಡಾರ್ಲಿಂಗ್ ಹಾಗ್ ಮೀ ಹಾಗ್ ಮೀ ಮಾಡಿ ಯಾಕಡೆ ನನ್ನಿಂದ ಯಾಕೆ ಬಿದ್ದಿದ್ಯಾ? ಡಾರ್ಲಿಂಗ್, ನಮ್ದು ಜನ್ಮ ಜನ್ಮದ ಅನುಬಂಧ. ಅರ್ಥ ಮಾಡ್ಕೊ, ನಾನು ಹ್ಯೂಮನ್ ಬ್ರಿಂಗು, ನಿನ್ ಪ್ರಾಣಿ. ಡಾರ್ಲಿಂಗ್, ಪ್ರಾಣಿಗೂ ಮನಸ್ಸಿರುತ್ತಲ್ವಾ? ಇದ್ರ ಜೊತೆ ಏನ್ರಿ ಮಾತು? ಜೂನವ್ರು ಫೋನ್ ಮಾಡಿ. ಒಳ್ಳೆ ಐಡಿಯಾ, ಮಾಡು ಮಾಡು. ನನ್ ಮೇಲೆ ಬಲಾತ್ಕಾರ ಮಾಡ್ದ ಅಂತ ಪ್ರಾಣಿ ದಯಾ ಸಂಘ ಕಂಪ್ಲೇಂಟ್ ಕೊಡ್ತೀನಿ. ಬಲಾತ್ಕಾರ ಚಿಂಪಾಂಜಿನ ಬಿಟ್ಟಿಲ್ಲ, ಬರ್ಗೇಟ್ ನನ್ ಮಗ ಅಂತ ಇಡೀ ಊರ್ ಕ್ಯಾಕೋತರ ಮಾಡ್ತೀನಿ. ರಕ್ಷಿತಾ ಮೇಡಮ್, ಏನು ಮಾಡ್ತಾನೆ ಈಗಲೇ ಎಲ್ಲರ ಕೈಲೂ ಬರ್ಗೆಟ್ ನನ್ ಮಗ ಅನಿಸ್ಕೊತವ್ನಿ. ಇದು ಬರ್ಗೆಟ್ ನನ್ ಮಗ ಅಂತ ಬೈತದೆ ಮೇಡಮ್. ಡಾರ್ಲಿಂಗ್ ಬೆಡ್ರೂಮ್ ಇಲ್ಲಿ ಸೆಂಟ್ ಪೋಸ್ಟ್ ಮಾತ್ರ ಇದೆಯಲ್ವಾ, ಒಳಗಡೆ ಕಾಯ್ತಾ ಇರ್ತೀನಿ. ಈ ಓತಿಕೆ ಅತನ ಕರ್ಕೊಂಡು ಬರ್ಬೇಡ. ಚಿಲ್ ಕೈಲಿ ಕರ್ಟನ್ ಹಾಕು. ಹೆಂಗಿದ್ರು ತಾಳು ಒಳಕ್ ಹೋಗಿದೆ, ಬೇಗ ಫೋನ್ ಮಾಡ್ರಿ. ನನ್ ತಲೆ ಓಡ್ತೇನೆ ಸುಮ್ನಿರೇ, ಪ್ರಸಪ್ಪ ಬಿಟ್ಟು ಬಂದ್ಬಿಡೋದಕ್ಕೆ ಏನಾರ ಮಾಡ್ತೀನಿ.
ಅಂದ್ರೆ ಅದು ವರ್ಷಕ್ಕೆ ಏನಾದ್ರು ಪ್ಲಾನ್ ಮಾಡ್ತೀನಿ ರೇ. ಸರಿ ಹೋಗ್ತಾ ಹೋಗ್ತಾರಗು. ಬಾತ್ರೂಮ್ ಬಾಗ್ಲೇ ಇಲ್ಲ. ಬಾರೆ ಒಂಚೂರು ಬೆಂದಿಕ್ಕ ಬಂದೆ. ಒಂದ್ ನಿಮಿಷ ಆಲ್ಮೇಲೆ ಒಲೆ ಇಟ್ಟಿದ್ದೀನಿ. ರಕ್ಷಿತ ಮೇಡಮ್, ನನ್ನ ಲಾಕ್ ಮಾಡಕ್ಕೆ ಜೂಲಿ ನಾಯಿ ಅನ್ಕೊಂಡವನಿ. ನಾನು ಚಿಂಪಾಂಜಿ ಅಂತ ಅವನಿಗೆ ಗೊತ್ತಿಲ್ಲ. ಜಗಣ್ಣ, ನನ್ನ ಹೆಂಡತಿ ಬೆನ್ನ ಎಷ್ಟು ಚೆನ್ನಾಗಿ ತಿಕ್ತಾಳೆ, ಆದ್ರೆ ಉಗ್ರು ಸ್ವಲ್ಪ ಉದ್ದಾದ್ವಲ್ಲ. ಯಾಕೆ ಬೆಳೆಸ್ಕೊಂಡಿದ್ಯಾ? ಇಲ್ಲೊಂಚೂರು ಕೆರೆ. ನನ್ ಗಂಡ ಟವಲ್ ಬೇರೆ ಕೇಳ್ದ. ಏನ್ ನಡೀತಾ ಇದೆ? ದೋಸ್ಕು ನೀ ನನ್ ಮಗನೇ ಮುಚ್ಚಕ ಕೈ ಬಿಡು. ನನ್ನ ನೋಡಿ ಯಾಕೆ ದೂರ ಹೋಗ್ತಿದ್ಯಾ? ಬಾ, ನನ್ನಂತ ಬ್ಯೂಟಿಫುಲ್ ಆಗಿರೋ ಮರಿ ಚಿಂಪಾಂಜಿಗೆ ಜನ್ಮ ಕೊಡೋಣ. ನಾನು ನೀನು ಸೇರಿದ್ರೆ ನಮ್ ಗುಟ್ಟ ಕ್ರಾಸ್ ಬಿಡಿ ಹೆಂಗಿರುತ್ತೆ ಗೊತ್ತಾ? ಹೆಂಗಿರುತ್ತೆ? ಶುಭಲಕ್ಷ್ಮಿ ತರ ಇರ್ತದೆ. ಬ್ಯಾಡ ಕಣಿ. ಡಾರ್ಲಿಂಗ್, ಎಷ್ಟ್ ದಿನ ಅಂತ ಮನೇಲಿ ಇರೋ ಫೇಸ್ಬುಕ್ ನೇ ಓಪನ್ ಮಾಡ್ತೀಯ? ಈ ಜಂಗಲ್ ಬುಕ್ ಒಂದ್ಸಲಿ ಓಪನ್ ಮಾಡಿ ನೋಡು. ನಾನು ಒಳಗಡೆ ಬುಕ್ ಇಟ್ಕೊಂಡು ಕಾಯ್ತಾ ಇರ್ತೀನಿ, ಬೇಗ ಬಂದು ಓದಿ. ಜಗಣ, ಈ ಮಗ್ಗಿ ಪುಸ್ತಕ ಆಗಿರೋ ಹೆಂಗೋ ಕಷ್ಟಪಟ್ಟು ಓದ್ಬಿಡ್ತಿದೆ, ಅದು ಜಂಗಲ್ ಬುಕ್ ಹೆಂಗ್ ಓದಿ ಅದೇ ಸತ್ತೋಗ್ಬಿಡ್ಬೇಕು ಅನಿಸ್ತೈತೆ ಕಣ. ಸಂಸಾರ ಮಾಡ್ತಾವ್ನೆ ಅಂದ್ರೆ ಹೆಂಗೋ ಸಹಿಸ್ಕೊಳ್ಳೋದು. ಈ ಮುಖನ ಎಲ್ಲೋ ಇಟ್ಕೊಳ್ಳಿ. ಅದನ್ನೇನಾರ ಪ್ಲಾನ್ ಮಾಡಿಸ್ತೀನಿ. ಹೋಗಿ ಓಡಿಸ್ರಿ. ಆಯ್ತು ಹೋಗಿ ಓಡಿಸ್ಬೇಕು. ಜಗಣ ಆಯ್ತೇ ಇಲ್ಲ, ಒಂದ್ ಜ್ಯೂಸ್ ಕುಡ್ಕೊ ಬಂದು ಏನಾರ ಪ್ಲಾನ್ ಮಾಡ್ತೀನಿ. ಜಗ್ಗಣ, ಹೂ ತರ ಇದ್ದದ್ ಬೇಕು, ಹೂ ಕೊಸ್ತಾರ ಬಿಟ್ಟದಲ್ಲ ಯಾಕೆ? ರಕ್ಷಿತ ಮೇಡಮ್, ಹಿಂದೆಯಿಂದ ತಪ್ಕೋತಾನೆ ತುಂಟ, ಈಗ ಮುಂದೆಯಿಂದ ಹೆಂಗ ಅನ್ಕೋತೀನಿ ನೋಡಿ. ಉಕು ಉಕು ಏನಪ್ಪ ಇದು ಉಕು ಉಕು? ಜಗಣ, ನನ್ನ ಹೆಂಡತಿ ಅಂತ ಪರಕಾಯ ಪ್ರವೇಶ ಮಾಡ್ಬಿಟ್ಟು ಬಾಯಿ ಒಳಕ್ಕೆ ಬಾಯಿ ತುರುಕ್ಬಿಟ್ಟಿದೆ. ಡಾರ್ಲಿಂಗ್, ನಾನು ನಿನ್ ಹೆಂಡತಿನಿ, ಇನ್ನೋಡು ತಾಳಿನ ತಾಳಿ. ಅದಿಂಗೆ ಬಂತು? ನೀನ್ ಮಲ್ಕೊಂಡಿದ್ದಾಗ ನಿನ್ ಕಾಲತ್ರ ಕುತ್ಕೊಂಡು ನಾನೇ ಕಟ್ಕೊಂಡೆ. ನಿನ್ನ ಅರ್ಧಂಗಿ ಫುಲ್ಲಂಗಿ ಪಿರಂಗಿ ಎಲ್ಲ ನಾನೇ. ಇವಾಗ ಚಿಂಪಾಂಜಿ. ಡಾರ್ಲಿಂಗ್ ಪ್ಲೀಸ್, ಡಾರ್ಲಿಂಗ್ ಅರ್ಥ ಮಾಡ್ಕೊ ಡಾರ್ಲಿಂಗ್, ನಂಗೆ ಒಳ್ಳೆ ಸಂತನ ಆಗಲಿ ಅಂತ ಆಶೀರ್ವಾದ ಮಾಡ್ತೀಯ. ಏಯ್ ಚಿಂಪಾಂಜಿ, ನಾನು ಮಾಡೋದಿಲ್ಲ, ಹೋಗು. ಚು, ಮಾಡಲ್ಲ ಅಂದ್ರೆ ಬಲಾತ್ಕಾರ ಕೇಸಕ್ಕೆ ಹಾಕಿ ಬಿಡ್ತೀನಿ. ಬೇಡ ಬೇಡ, ಮಾಡ್ತೀನಿ. ವಾ, ದೀರ್ಘ ಸುಮಂಗಲಿ ಬೇಗ ಮಕ್ಕಳ ಪ್ರಾಪ್ತಿ ರಸ್ತು. ಒಳ್ಳೇದಾಗ್ಲಿ, ಚೆನ್ನಾಗಿರು. ಖಂಡಿತ ಓಡಿಸ್ತೀನಿ. ಏನಾದ್ರೂ ಮಾಡ್ಕೋ. ಇವಾಗ ನೈಟ್ ಆಗ್ಬಿಟ್ಟದೆ, ಓಡ್ಸಕ್ಕಾಗಲ್ಲ. ಇಬ್ರು ಚಾಪಾಸ್ಕೊಂಡ್ ಮಲ್ಕೊಂಡು ಬೆಳಗಾನ ಪ್ಲಾನ್ ಮಾಡಿ ಬೆಳಿಗ್ಗೆ ಕೊಡಿಸ್ಬಿಡುವ. ಚಾಪಸ್ ಚಾಪಸ್ ಬೇಗ. ಆಯ್ತಾಯ್ತು. ಹ್ಮ್,
ಏನ್ರಿ ಆ ಚಿಂಪಂಜಿ ಬಂದು ನನ್ನ ಕಸಮುಸ ಮಾಡ್ಬಿಡ್ತು ಕಣಿ ಕಸಮುಸ ಮಾಡ್ಬಿಡ್ತು ಎಲ್ಲ ನಿಮ್ ಭ್ರಮೆ ಅವಾಗ್ಲಿಂದ ನಾನ್ ನಿಮ್ ಪಕ್ಕದಲ್ಲೇ ಮಲಗಿಲ್ವಾ ಆದ್ರೂ ಭಯ ಆಯ್ತದೆ ನಿಮ್ ಭಯ ನಾನು ಹೋಗಿಸ್ಲಾ ಬಂದ ಭಾಗ್ಯನ ಬಿಡ್ಬೇಡ ಅರ್ಥ ಮಾಡ್ಕೊ ಡಾರ್ಲಿಂಗ್ ಅರ್ಥ ಮಾಡ್ಕೊ ಇದನ್ನ ಹೆಂಗೋ ಸಹಿಸ್ಕೊಳ್ಳಿ ಒಂದು ಕ್ಷಣನು ನಾನು ಈ ಮನೇಲಿ ಇರಲ್ಲ ನಾನು ಈ ಮನೆ ಬಿಟ್ಟು ಹೋಯ್ತೀನಿ ಅವಳು ತೋರ್ ಏನಂತ ಅರ್ಥ ಮಾಡ್ಕೊ ಡಾರ್ಲಿಂಗ್ ಅರ್ಥ ಮಾಡ್ಕೋ ರಕ್ಷಿತಾ ಮೇಡಮ್ ನನ್ನ ಗಂಡನ ಹಿಂಗೆ ಬಿಟ್ರೆ ಆ ಚಿಂಪಾಂಜಿ ಜೊತೆ ಸಂಸಾರ ಮಾಡಿ ನಾಲ್ಕು ಮಕ್ಕಳು ಮಾಡಿಕೊಂಡು ನನ್ನ ಮನೆಯಿಂದ ಆಚೆ ಆಗ್ಬಿಡ್ತಾನೆ ಅದಕ್ಕೆ ಆ ಚಿಂಪಾಂಜಿನ ಝೂ ಕರ್ಕೊಂಡು ಹೋಗೋಕೆ ನಾನು ಫಾರೆಸ್ಟ್ ಆಫೀಸರ್ನ ಕರ್ಕೊಂಡು ಬಂದಿದ್ದೀನಿ ಆಫೀಸರ್ ಬನ್ನಿ ಬನ್ನಿ ಎಲ್ಲಿದೆ ಮೇಡಮ್ ರೀ ಬನ್ರಿ ಆಚೆ ಯಾಕ್ರಿ ಸುಸ್ತಾಗ ಹೋಗಿದ್ದೀರಾ ಅಯ್ಯೋ ಏ ಚಿಂಪಾಂಜಿ ನನ್ನ ಸಾಥಿ ಬಾರೆ ಆಚೆ ಒಂದು ಮಗುನು ಮಾಡ್ಬಿಟ್ರಿ ಏನ್ರಿ ಮೇಡಮ್ ಮೇಡಮ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಆ ಚಿಂಪಾಂಜಿ ನಮ್ ಜೂ ಅಲ್ಲಿ ಇದ್ದಾಗ ಪ್ರೆಗ್ನೆಂಟ್ ಇತ್ತು ಅದನ್ನ ಡೆಲಿವರಿ ಮಾಡಿಸ್ಬೇಕು ಅಂತ ನಾನು ನಮ್ಮ ಡಾಕ್ಟ್ರು ಊರ್ ತುಂಬಾ ಹುಡುಕಾಡಿದ್ವಿ ಅಬ್ಬಾ ನಿಮ್ ಮನೆಗ್ ಬಂದು ಡೆಲಿವರಿ ಆಯ್ತು ಅದೇ ನಮ್ ಪುಣ್ಯ ಸರ್ ನಾನು ಯಾಕೆ ಇಷ್ಟು ಸುಸ್ತಾಗಿದ್ದೀನಿ ಹೇಳು ಆ ಚಿಂಪಾಂಜಿಗೆ ಡೆಲಿವರಿ ಮಾಡಿಸ್ತಿದ್ದೆ ಅದನ್ನೇ ನೋಡಿ ತಪ್ಪು ತಿಳ್ಕೊಂಡೆ ರಕ್ಷಿತೆ ಮೇಡಮ್ ನಮ್ಮ ಸ್ಕಿಟ್ ನ ಮೆಸೇಜ್ ಏನ್ ಗೊತ್ತಾ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡುವಂತ ಕರ್ಕೊಂಡು ಸುಬ್ಬು ಸುಬ್ಬು ಲಕ್ಷ್ಮಿ ಬಾರ ಚಿನ್ನ ಬನ್ರಿ ಈ ಕಡೆ ಆನಂದಣ್ಣ ಈ ಚಿಂಪಾಂಜಿನ ನೀವೇ ಓಡಿಸ್ಬೇಕು ಬನ್ನಿ ಜನ ಇಷ್ಟಪಡ್ತಾರ ಅದನ್ನ ನೋಡಿ ನಗ್ತಾರೆ ಆನ್ ದ ಹೋಲ್ ಇದು ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ನಗು ತಂದು ಕೊಡ್ತು ಆಕ್ಚುಲಿ ನನಗೆ ಕೃಷ್ಣವೇಣಿ ಐ ರಿಯಲಿ ಲೈಕ್ ಹರ್ ಆಸ್ ಆನ್ ಆಕ್ಟರ್ ಶಿ ಇಸ್ ವೆರಿ ವೆರಿ ಗುಡ್ But these girls really matter to this show. Gilinata matte Radesha very very good job guys very good job. Hey but yon kulla singam ell bandru nagu tan kortan kana avanu avan yen batte hakondru cute a kanustane avan papa avan is a very good actor huh? good job nanige act ishta aitha appa ಏನ್ ಹೇಳ್ತೀರಿ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ ಆಮೇಲೆ ಅವನು ಕೋತಿ ತರ ಬಟ್ಟೆ ಹಾಕೊಂಡು ಎಲ್ಲ ತಮಾಷೆ ಎಲ್ಲ ಅವನು ಅವ್ನು ಚಿಕ್ಕವನಂತೂ ಎಕ್ಸ್ಟ್ರಾಡಿನರಿ ಅವನು ಆಟ್ಸ್ ಆಫ್ ಕಣೆ ನೀನು ನಿನ್ ತುಂಬಾ ಅದೃಷ್ಟವಂತ ನೀನು ಅವರಿಬ್ರು ಕಾಂಬಿನೇಷನ್ ಫಸ್ಟ್ ಟೂ ಗುಡ್ ಇವ್ರ ಗಂಡ ಹೆಂಡತಿ ಕಾಂಬಿನೇಷನ್ ಇದು ಎಕ್ಸ್ಟ್ರಾಡಿನರಿ ಓವರ್ ಆಲ್ ತುಂಬಾ ನಗು ಕೊಡ್ತೀನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದಿ ಗ್ಯಾಲರಿ ನಗುವಿನ ಗಡಲಲ್ಲಿ ತಿಳಿಸಿದಂತಹ ಈ ಕಿಲಾಡಿಗಳ ನಗು ಇಲ್ಲಿಗೆ ಮುಗಿಯೋದಿಲ್ಲ ಈ ನಗುವಿನ ಪಯಣ ನಾಳೆ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ಗುಡ್ ಬೈ ಹೇಳ್ತಾ ಇದ್ದೀನಿ ಮತ್ತೆ ನಾಳೆ ರಾತ್ರಿ 9 ಗಂಟೆಗೆ ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾರೆ ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಕೋಪಾಡ್ ಬೈ 5-star ಅಸೋಸಿಯೇಟ್ ಸ್ಪಾನ್ಸರ್ ಇಂಡಿಯನ್ ಆಯಿಲ್ ಸೈಕಲ್ ಪ್ಯೂರ್ ಅಗರಬತ್ತಿ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5 ಮತ್ತೆ ನಾಳೆ ಸಿಗೋಣ ಶುಭ ರಾತ್ರಿ